नमस्कार वीक्षकरे शुभोदय नीव नोड़ता इदीरा निम्म नेच्चिन अच्चुमेच्चिन धार्मिक कार्यक्रम अदुवे कार्तिक मासद विशेष महर्षि वाणि कार्यक्रम नम्म पब्लिकेशन पार्टनर श्रीनिधि पब्लिकेशन्स अवेन्यू रोड बलियपेटे बेंगलूरु निम्मेल्लरिगू मत्तोम्मे प्रीतिय स्वागत सुस्वागत एंदेन्नुत्ता बन्नि गुरुगळन्न कार्यक्रमक्के स्वागत होत्तागिदे अल्वा बेग स्वागतिसिबिडोण श्रीयुतरु ब्रह्मश्री आनंद सिद्धिपीठम्न संस्थापकरु ख्यात ज्योतिष्यरु चक्षुर्मति विद्या ಪ್ರವೀಣರು ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಗುರುಜಿ ನಮಸ್ಕಾರ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ಕಾರ ವೀಕ್ಷಕರೇ ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ ಗುರುಜಿ ಗುರುವಾರ ಗುರುಗಳ ವಾರ ತಾವು ಏನು ಹೇಳ್ತಾ ಇದ್ದೀರಾ ಇವತ್ತು ಎಷ್ಟು ವಿಶೇಷತೆಯಿಂದ ತುಂಬಿದೆ ದಿನ ಅಂತ ತಿಳಿಸ್ಕೊಡ್ತೀರಾ ಖಂಡಿತವಾ गुरुब्रह्म गुरुष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः गुरुवे सर्वलोकानां विषये भवरोगिणां निधे सर्वविद्यानां श्रीं दक्षिणामूर्तये नमो नमः गुरुगळन्नु प्रार्थने माड्ता भगवान् शिरडी सद्गुरु साईनाथर आराधनेयन्नु माड्ता गुरुवाराद्रिंद गुरुगळिगे नमस्कार जोतेगे इवत्तिन कार्यक्रमदल्लि गुरुगळ दर्शन इदेल्लवू बहळ विशेषने आदरू ನಾವು ಮಾಡತಕ್ಕಂತ ಯಾವುದೇ ಒಂದು ಕೆಲಸ ಕಾರ್ಯಕ್ಕಾದರೂ ಗುರುವಿನ ಅನುಗ್ರಹ ಬೇಕು ಗುರುವೇ ಇಲ್ಲ ಅಂದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದಕ್ಕೆ ಅದರದೇ ಆದಂತ ಒಂದು ಅರ್ಥಪೂರ್ಣವಾಗುವುದಿಲ್ಲ ಅದರಿಂದ ಗುರುವಿನ ಮಾರ್ಗದರ್ಶನ ಬಹಳ ಅತ್ಯಗತ್ಯ ಇವತ್ತು ದಿನ ಅದರಲ್ಲೂ ಇವತ್ತು ತಿಥಿ ವಾರ ನಕ್ಷತ್ರ ಯೋಗದ ಪ್ರಕಾರ ಬಹಳ ವಿಶೇಷವಾಗಿರತಕ್ಕಂತದ್ದೇ ಇದೆ ಇದೆಲ್ಲ ಏನಿದೆ ಬನ್ನಿ ನೋಡಿಕೊಂಡು ಬರೋಣ ಅದರಲ್ಲೂ ಪಂಚಾಂಗ ಶ್ರವಣನ ಮೊದಲು ನೋಡೋಣ ओम पूज्याय राघवेन्द्राय सत्यधर्मवृताय चाम्बजताम कल्पवृक्षाय नमताम कामधेनवे श्री भारती रमण मुख्य प्राणांतर्गत इष्ट देवता कुल देवतात्मिक श्री गुरु सार्वभौम देवताभ्यो नमः श्री गुरु दत्तात्रेय देवताभ्यो नमः भगवान षडी सद्गुरु साईनाथ देवताभ्यो नमः बाबरवर आराधने बाबरवर अनुष्ठान इन्नेनु सद्यद दिनदल्ले ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡದಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ವೇದಿಕೆಯಲ್ಲಿ ಎಲ್ಲರೂ ಸಹಿತ ಒಂದೇ ಸೂರ್ಯನಡೆ ಕೂತು ಅಖಂಡವಾದಂತಹ ರೀತಿ ವಿಶೇಷವಾದ ಭಜನೆಯನ್ನು ಮಾಡುವಂತಹ ಆ ಸುಂದರವಾದಂತಹ ದಿನ ಇನ್ನೇನು ಸಮೀಪಿಸ್ತಾ ಇದೆ ಆದರೆ ಅದಕ್ಕೂ ಮುನ್ನ ಬಾಬಾರವರ ಪ್ರಾರ್ಥನೆ ಬೇಕಿದೆ ಬಾಬಾರವರ ಅದಕ್ಕೆ ಬೇಕಾದಂತಹ ನಾವು ಬಾಬಾರವರಲ್ಲಿ ಕೇಳಬೇಕಾಗಿದೆ ಯಾವ ದಿವಸ ಮಾಡಿದ್ರೆ ವಿಶೇಷ ಅಂತ ಇಂತೆಲ್ಲ ಕೆಲಸಗಳನ್ನು ಶಿರಡಿಯಲ್ಲಿರತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮುಂದೆನೇ ನಮ್ಮ ಪ್ರಶ್ನೆ ಇದೆ ಹಾಗಾಗಿ ಇವತ್ತಿನ ದಿವಸ ತಿಥಿವಾರ ನಕ್ಷತ್ರವನ್ನು ನೋಡಿ ವಿಷಯಗಳನ್ನು ಸಾಕಷ್ಟು ತಿಳ್ಕೊಂಡು ಬಾಬಾರವರ ಅಭಿಷೇಕ ದೃಶ್ಯಗಳನ್ನು ಸಹಿತ ಕಣ್ಣು ತುಂಬಿಸ್ಕೊಳ್ಳೋಣ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ 13/11/2014 ಗುರುವಾರ ಸಪ್ತಮಿ ಪುಷ್ಯ ನಕ್ಷತ್ರ ಗುರುವಾರ ಪುಷ್ಯ ನಕ್ಷತ್ರ ಎಷ್ಟು ವಿಶೇಷವಾಗಿದೆ ನೋಡಿ ಇದೇ ಕಳೆದ ಗುರುವಾರದಲ್ಲಿ ಗುರುವಾರ ಪೌರ್ಣಮಿ ಇತ್ತು ಆಗಲೂ ಸಾಕಷ್ಟು ವನಸರಿಗಳನ್ನು ಸಂಪಾದನೆ ಮಾಡುತ್ತಿದ್ವಿ ವನಸರಿಗಳಿಂದ ಸಾಕಷ್ಟು ವಿವಿಧವಾದಂತಹ ವಿಶೇಷವಾಗಿರತಕ್ಕಂಥ ಅನುಷ್ಠಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಆಗಲೂ ಸಹಿತ ಗೋಪ್ರಾರ್ಥನೆ ಜೊತೆಗೆ ವಿಶೇಷವಾದಂತಹ ರೀತಿ ಬಿಳಿ ಎಕ್ಕದ ಗಿಡದ ಆ ಬುಡದಲ್ಲಿ ಕೂತು ಅನುಷ್ಠಾನ ಮಾಡಿ ಗಣಪತಿಯ ಮಂತ್ರವನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೂ ಬಹಳ ವಿಶೇಷವಾದಂಥ ದಿನವಾಗಿತ್ತು ಆದರೆ ಇವತ್ತು ಪುಷ್ಯ ನಕ್ಷತ್ರವಾದ್ದರಿಂದ ಇವತ್ತು ಸಾಕಷ್ಟು ವನಸರಿಗಳನ್ನು ನಾವು ಸಂಗ್ರಹಣ ಮಾಡಬಹುದು ತುಳಸಿ ಆಗಲಿ ಬಿಲ್ವಪತ್ರೆ ಆಗಲಿ ಅಥವಾ ತುಂಬೆ ಹೂವಿನ ಗಿಡ ಆಗಲಿ ಇವೆಲ್ಲವೂ ಸಹಿತ ಒಂದೊಂದು ಬಹಳ ವಿಶೇಷವೇ ದೂರಾಭಾರ ಹುಡುಕಬೇಕಾದಿಲ್ಲ ಕಾಡು ಮೇಡು ಸುತ್ತಬೇಕಾದಿಲ್ಲ ನಮ್ಮ ಪ್ರಾಂತ್ಯದಲ್ಲಿ ನಾವು ವಾಸ ಮಾಡತಕ್ಕಂಥ ಪರಿಸರದಲ್ಲೇ ಇರತಕ್ಕಂತಹ ವನಸರಿಗಳಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು ಆದರೂ ಅಸುರರೇ ತುಂಬಿರತಕ್ಕಂಥ ಈ ಒಂದು ಪ್ರಾಂತ್ಯದಲ್ಲಿ ವನಸರಿಗಳಿಂದ ಎಲ್ಲೋ ಒಂದಿಷ್ಟು ಅನುಕೂಲ ಪಡೆದರೆ ಅದು ಬಹಳ ವಿಶೇಷನೇ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ವನಸರಿಗಳಿಂದ ಸ್ವಲ್ಪ ಸಹಾಯ ತೆಗೆದುಕೊಳ್ಳಬಹುದು ಆದರೆ ವನಸರಿಗಳನ್ನು ಇಂಥ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ದಿನಗಳು ಅಂದರೆ ಪುಷ್ಯ ನಕ್ಷತ್ರ ಪೌರ್ಣಮಿ ಅಮಾವಾಸ್ಯೆ ಅಥವಾ ಗ್ರಹಣ ಪರ್ವಕಾಲಗಳಲ್ಲಿ ವನಸರಿಗಳನ್ನು ಸಂಗ್ರಹಣ ಮಾಡಬಹುದು ಅಂತಹ ವನಸರಿಗಳನ್ನು ಸಂಗ್ರಹಣ ಮಾಡಬಹುದಾದಂಥ ವಿಶೇಷವಾದಂಥ ದಿನವೇ ಗುರುವಾರ ಪುಷ್ಯ ನಕ್ಷತ್ರ ಜೊತೆಗೆ ಇವತ್ತು ಅಮೃತ ಸಿದ್ಧಿಯೋಗ ಇದೆ ಅಮೃತ ಸಿದ್ಧಿಯೋಗ ಇದ್ದಾಗ
ಇವತ್ತಿನ ದಿವಸ ನೀವು ಸಂಗ್ರಹಣ ಮಾಡತಕ್ಕಂತ ಯಾವುದೇ ಒಂದು ವನಸಿರಿಗಳಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಮಕರ ಕುಂಭ ವೃಶ್ಚಿಕ ಮಕರ ಕುಂಭ ವೃಶ್ಚಿಕ ಈ ಮೂರು ರಾಶಿಗಳವರಿಗೆ ಇವತ್ತು ನೀವು ಮಾಡಬಹುದಾದಂತ ಒಂದು ಅನುಷ್ಠಾನವಿದೆ ಅನುಷ್ಠಾನವನ್ನ ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಖಂಡಿತ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಇರತಕ್ಕಂತ ದೋಷಗಳು ಖಂಡಿತ ದೂರ ಆಗುತ್ತೆ ಆದರೆ ಇವತ್ತು ನೀವು ಯಾವ ವೃಕ್ಷಕ್ಕೆ ನಮಸ್ಕಾರ ಮಾಡಬೇಕು ಯಾವ ವೃಕ್ಷದ ಬಳಿ ಅನುಷ್ಠಾನವನ್ನು ಮಾಡಬೇಕು ವೃಶ್ಚಿಕ ರಾಶಿಯವರಿಗೆ ಏನಕ್ಕೆ ಮಾಡಬೇಕು ಮಕರ ಕುಂಭಕ್ಕೂ ವೃಶ್ಚಿಕ ರಾಶಿಯವರಿಗೂ ಇವತ್ತಿನ ಅನುಷ್ಠಾನಕ್ಕೂ ಇರತಕ್ಕಂತ ಸಂಬಂಧವೇನು ಇವೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ದರ್ಪಣಾಂಜನ ದರ್ಶನ ಮಾಡಿ ಇನ್ನಷ್ಟು ವಿಷಯ ತಿಳ್ಕೊಳ್ಳೋಣ ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಭಗವತಿ ಶ್ರೀರಾಜರಾಜೇಶ್ವರಿ ಶ್ರೀ ಸಾಮ್ರಾಜ್ಯದಾಯಿನೀ ನಮೋ ನಮಃ ಗಂಧದ್ವಾರಾಂಧರಾದರ್ಶಾ ನಿತ್ಯಷ್ಟಾಂಗರೀಷ್ಣೇಯೀಂ ಈಶ್ವರೀಂ ಸರ್ವೋದಾನಾನ್ಪಾಮ್ಯಹೋಪತ್ವಯೇ ಶ್ರೀಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಅಂಬಾ ವೀಕ್ಷಕರೇ ಗುರುಜಿಯವರು ಇವಾಗಷ್ಟೇ ಪಂಚಾಂಗ ಶ್ರವಣ ಮಾಡುವಾಗ ಹೇಳಿದ್ರು ನಮಗೆ ಗುರುವಾರ ಹಾಗಾಗಿ ಗುರುಗಳ ದರ್ಶನವನ್ನ ಮಾಡಿಸ್ತೇನೆ ಅಂತ ಗುರುಜಿ ಹೇಳ್ತಿದ್ರಿ ಅಲ್ವಾ ಬಾಬನ ಅಭಿಷೇಕದ ದೃಶ್ಯವನ್ನ ತೋರಿಸ್ತೇನೆ ಅಂತ ಈಗ ಖಂಡಿತ ನಾವು ನೋಡ್ತೀವ ಇವತ್ತು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅಭಿಷೇಕ ಆದಂತದ್ದು ಆ ಬಾಬಾರವರ ಕಣ್ಣುಗಳಲ್ಲಿ ನಾವು ಕಾಣಬಹುದಾದಂಥ ವಿಶೇಷವಾದಂಥ ಕಾಂತಿ ಅಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆದಂತಹ ಅಭಿಷೇಕ ದೃಶ್ಯವನ್ನು ಈಗ ನೋಡೋಣ ಓಂ ಗಣಾನಾಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನುಪಮಶ್ವಮಸ್ತವಂ ಯೇಚ್ಛರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನಾದುಪಸೇ ದಸಾದನಂ ಮಹಾಗಣಾಧಿಪತೇ ನಮಃ ಪ್ರದಕ್ಷಿಣ ನಮಸ್ಕಾರಂ ಸರ್ವ್ಯಾಮಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನೋದಂತೆ ಪ್ರಚೋದಯಾದು ಶ್ರೀ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಅದ ಪುಷ್ಪಾರ್ಚನ ಪೂಜಾರಾಧನಾಂತರ ಮಧ್ಯೇನ ಪ್ರಥಮಾಂಗ ಏಕದಂತಾದಿ ಮಹಾಶಕ್ತರದೇವತ ಮಹಾಗಣಪತಿ ಪ್ರಸಾದಾಂಗ ಮಹಾಗಣಪತಿ ಪೂಜಾತ್ಯಂಗರಿಷ್ಯೇ ಓಂ ಸುಮಕಾಯ ನಮಃ ಓಂ ಕಪಿಲಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಘಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಧೂಮಕೇತುವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಚಂದ್ರಾಯ ನಮಃ ಓಂ ಕುಮಾರಗುರುವೇ ನಮಃ ಓಂ ವಿಶ್ವಕರ್ಮಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಮಹಾಗಣಾಧಿಪತೇ ನಮಃಾಂ ಸರಸಿದಲ್ಲೀಂ ಸರೋಜಹಸ್ತೇಂ ದವರತರಾಗುಂ ಶಕಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಭುವನ ಭೂತಿಕರೆ ಪ್ರಸೀದ ಮುಖ್ಯಂ ವಿಷ್ಣುಪತ್ನೇ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧ್ಯೆ ವೈವಸ್ವತ ಮನ್ವಂತರೆ ಕಲಿಗೆ ಪ್ರಥಮ ಪಾದೇ ಜಂಬೂದ್ವೀಪೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ನರ್ತಮಾನೆ ವ್ಯವಹಾರಿಕೆ ಸಾಯಿರಾಮ್ ಹೇ ಸಾಯಿರಾಮ್ ಹೇ
सर्वज्ञानी अवतारी साईनाथा।
ಅವತಾರಿ ಸಾಯಿನಾಥ ಸರ್ವಜ್ಞಾನಿ ಅವತಾರಿ ಸಾಯಿನಾಥ ಸರ್ವಜ್ಞಾನಿ ಅವತಾರಿ ಸಾಯಿನಾಥ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಶ್ರೀ ಶಿರಣಿಯ ಪುರದೀಶ ಶ್ರೀ ಶಿರಣಿಯ ಪುರದೀಶ ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ ಧರೆಗವತರಿಸಿದ ಭಗವಾ ಭಾಗ್ಯವಿದಾತನಿಗೆ ಸಾಯಿ ಭಾಗ್ಯವಿದಾತನಿಗೆ ಲೀಲೆಯನಾಡಿದ ಶಿವಗೆ ಲೀಲೆಯನಾಡಿದ ಶಿವಗೆ ಮಹಿಮಾ ಪುರುಷನಿಗೆ ಮಂಗಳಾರತಿ ಬೆಳಗೋಣ ಭಕ್ತರ ಬಾಳಿನ ಬೆಳಕು ಮುಕ್ತಿ ಪ್ರದಾತನಿಗೆ ಸಾಯಿ ಮುಕ್ತಿ ಪ್ರದಾತನಿಗೆ ನಂಬಿದ ಭಕ್ತರ ಪೊರೆವಾ ನಂಬಿದ ಭಕ್ತರ ಪೊರೆವಾ ವೇದ ಸ್ವರೂಪನಿಗೆ ಮಂಗಳಾರತಿ ಬೆಳಗೋಣ ಜಾತಿ ವಿಜಾತಿಯನಳಿದ ಜಗವಿಖ್ಯಾತನಿಗೆ ಸಾಯಿ ಜಗವಿಖ್ಯಾತನಿಗೆ ಸರ್ವ ಸಮಾನತೆ ನುಡಿದ ಸರ್ವ ಸಮಾನತೆ ನುಡಿದ ಜ್ಞಾನ ಪ್ರಕಾಶನಿಗೆ ಮಂಗಳಾರತಿ ಬೆಳಗೋಣ ಭವರೋಗಕ್ಕೆ ಪರಿಹಾರ ಭಕ್ತಿಯ ಪ್ರೀತನಿಗೆ ಸಾಯಿ ಭಕ್ತಿಯ ಪ್ರೀತನಿಗೆ ಊದಿಯ ನೀಡಿ ಪೊರೆದ ಊದಿಯ ನೀಡಿ ಪೊರೆದ ಶಾಂತ ಸ್ವರೂಪನಿಗೆ ಮಂಗಳಾರತಿ ಬೆಳಗೋಣ ಇನ್ನು ನೀವೆಲ್ಲರೂ ಕೂಡ ಕಾಯ್ತಾ ಇರೋದು ಯಾತಕ್ಕೆ ಅಂತ ನಮಗ್ ಗೊತ್ತು, ರಾಶಿಗಳಿಗಾಗಿ ಅಲ್ವಾ. ಬನ್ನಿ ಗುರುಜಿ ಅವರೇನ್ ಹೇಳ್ತಾರೆ ಕೇಳೋಣ. ಗುರುಜಿ, ಮೊದಲನೇ ರಾಶಿಯಿಂದ ಪ್ರಾರಂಭ ಮಾಡೋಣ ಈಗ. ಖಂಡಿತಮ್ಮ, ಇವತ್ತು ಯಾರ್ಯಾರೆಲ್ಲ ಅಂದ್ರೆ ಯಾವ ರಾಶಿಗಳಿಗೆ ಹೇಗಿದೆ ಭವಿಷ್ಯತ್ತು ತಿಳ್ಕೊಳ್ಳಬೇಕು. ಗುರುವಿನ ಅನುಗ್ರಹವಾದ ನಂತರ ಇಷ್ಟತ್ತು ಗುರುಗಳ ಆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ದೃಶ್ಯಗಳನ್ನು ತಾವು ನೋಡಿದ್ರಿ. ನೀವು ದರ್ಶನ ಮಾತ್ರ ಮಾಡಿದ್ರಿ, ನಾನು ಅಭಿಷೇಕವನ್ನೇ ಮಾಡಿದೆ. ಅಭಿಷೇಕ ಮಾಡುವ ಆ ಕ್ಷಣದಲ್ಲಿ ನನಗಾದಂಥ ಆನಂದ ಇದೆಯಲ್ಲ, ಅದು ಮಹದಾನಂದ. ಯಾಕೆಂದರೆ ಭಗವಂತನ ಪಾದವನ್ನು ಮುಟ್ಟಿ ಅಭಿಷೇಕ ಮಾಡೋ ಭಾಗ್ಯ ನನ್ನದಾಯಿತು.
ಅಂತ ಅಭಿಷೇಕ ಮಾಡುವಾಗ ಆಗ ಆಗಿರತಕ್ಕಂತ ಮನಸಿಗೆ ಆನಂದ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಅದು ಬಹಳ ವಿಶೇಷ ಅದು ಹೇಳಿದ್ರೆ ಗೊತ್ತಾಗುವಂತದಲ್ಲ ಆದರೂ ಭಗವಂತನತ್ರ ಅದರಲ್ಲೂ ಬಾಬರ್ ಅವರತ್ರ ಯಾವುದೇ ಜಾತಿ ಮತ ಭೇದವಿಲ್ಲ ಎಲ್ಲರೂ ಸಹಿತ ಸೇವೆ ಮಾಡಬಹುದು ಯಾಕೆಂದ್ರೆ ಆತ ಒಂದು ಧರ್ಮಕ್ಕೆ ಸಂಬಂಧಪಡತಕ್ಕಂತದಲ್ಲ ಎಲ್ಲಾ ಧರ್ಮದವರನ್ನು ಆತ ಬಾಚಿ ತಬ್ಬಿ ಪ್ರತಿಯೊಬ್ಬರಿಗೂ ಸಹಿತ ಪ್ರತಿಯೊಬ್ಬರಲ್ಲಿ ಇರತಕ್ಕಂತ ನೋವನ್ನು ದೂರ ಮಾಡುವಂತ ಒಂದು ಮಹಾನ್ ಶಕ್ತಿ ಅಂತಹ ಶಕ್ತಿಯಾದಂತಹ ಅಂತಹ ವಿಶೇಷವಾದಂತಹ ಬಾಬರ್ ಅವರ ಅಭಿಷೇಕ ಬಹಳ ಮನಸ್ಸಿಗೆ ಆನಂದ ತಂದಿದೆ ತಾವೆಲ್ಲರೂ ನೋಡಿದ್ದೀರಿ ಬಾಬರ್ ಅವರ ಆಶೀರ್ವಾದ ಖಂಡಿತ ನಿಮ್ಮೆಲ್ಲರಿಗೂ ಇರುತ್ತೆ ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ ಅದಕ್ಕೂ ಮುನ್ನ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಿಶ್ಚಾರಾಹವೇ ಕೇತುವೇ ನಮಃ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷ ರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮದೇ ಆದಂತಹ ರೀತಿ ಒಂದು ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ತೀರಿ ನಾಲ್ಕು ಜನದ ಮಧ್ಯದಲ್ಲಿದ್ದರೂ ನೀವು ಆಡತಕ್ಕಂಥ ಮಾತು ನಿಮ್ಮ ಕೆಲಸ ಕಾರ್ಯಗಳು ಅದೇ ಮೇಲುಗೈ ಆಗಿರಬೇಕು ಯಾಕೆಂದರೆ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆಯಲ್ಲಿರ್ತಕ್ಕಂಥ ನಿಮಗೆ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂಥ ದಿನ ಇವತ್ತಾಗಿದೆ ಮಧ್ಯಾಹ್ನ ಮೂರು ಗಂಟೆ ತನಕ ಒಂದು ಭವಿಷ್ಯತ್ತಿದ್ದರೆ ಮೂರು ಗಂಟೆಯ ನಂತರ ಬದಲಾವಣೆ ಸಾಕಷ್ಟು ಇರುತ್ತೆ ಹಾಗಾಗಿ ರಾಶಿಫಲದಲ್ಲಿ ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಜೊತೆಗೆ ಗುರುವಿನ ಆಸ್ಥಾನದಲ್ಲೂ ಸಹಿತ ಅಷ್ಟೇ ಬಲ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಮೂರು ಗಂಟೆಯ ನಂತರ ಆಗ್ತಕ್ಕಂತಹ ಬದಲಾವಣೆಗಳನ್ನು ತಿಳ್ಕೊಂಡು ನೀವು ಮಾಡಬೇಕಾದ್ದು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಹನುಮನ ಆರಾಧನೆ ಮಾಡೋದರಿಂದ ಮೇಷರಾಶಿಯವರಿಗೆ ಅಷ್ಟೇ ಅನುಕೂಲ ಇದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಾಗೋದ್ರಿಂದ ನಿಮ್ಮ ಮನಸ್ಸಲ್ಲೂ ಅಷ್ಟೇ ಸಾಕಷ್ಟು ಶಾಂತಿ ನೆಮ್ಮದಿ ನೋಡ್ತೀರಿ ಹಾಗೆ ತಾವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಇವತ್ತು ಯಾವುದೇ ಆಗಲಿ ಅಸಾಧ್ಯವಾದ್ದು ಯಾವುದೂ ಅಲ್ಲ ಎಲ್ಲವೂ ಸಾಧ್ಯ ಹಾಗೆ ಮಾಡತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದರೂ ಸಹಿತ ಎಲ್ಲೋ ಒಂದೆಡೆ ಸ್ವಲ್ಪ ಸಮಸ್ಯೆಗಳು ತುಂಬಬಹುದು ಅಂತಹ ಸಮಸ್ಯೆಗಳಿಂದಲೂ ದೂರ ಆಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬೇವಿನ ವೃಕ್ಷಕ್ಕೆ ನಮಸ್ಕಾರ ಮಾಡತಕ್ಕಂಥದ್ದು ಬೇವಿನ ವೃಕ್ಷಕ್ಕೆ ನಮಸ್ಕಾರ ಮಾಡುವಂಥದ್ದು ಸಾಧ್ಯವಾದರೆ ಬೇವಿನ ವೃಕ್ಷದ ಬುಡದಲ್ಲಿ ಒಂದು ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚತಕ್ಕಂಥದ್ದು ಈ ಪ್ರಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಸಣ್ಣಪುಟ್ಟ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ ಮಕ್ಕಳು ಓಡಾಡುವಾಗ ಅಥವಾ ಮಕ್ಕಳು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಣ್ಣಪುಟ್ಟ ಪೆಟ್ಟು ಮಾಡ್ಕೊಂಡು ಬಂದು ನಿಮಗೆ ಇಲ್ಲದಂಥ ಸಮಸ್ಯೆ ಎದುರಾಗಬಹುದು ಸಾಧ್ಯವಾದಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಹಾಗೆ ಮಕ್ಕಳು ಓದಿನ ಕಡೆ ಸ್ವಲ್ಪ ಗಮನ ಹರಿಸಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ ಮಿಥುನ ಲಗ್ನ ಲಗ್ನದಲ್ಲಿ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಇದು ಮಹತ್ತರವಾಗಿದೆ ಗುರುಚಂದ್ರನ ಯೋಗ ನಿಮಗಾದಾಗ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಇವತ್ತು ಲಾಭ ತರತಕ್ಕಂಥ ದಿನ ಯಾವ ಕೆಲಸಗಳೇ ಆಗಲಿ ಯಾವುದೇ ಕಾರ್ಯಸಿದ್ಧಿ ಆಗಲಿ ಎಲ್ಲವನ್ನೂ ಸಹಿತ ಸುಭಿಕ್ಷಿತನದಲ್ಲಿ ನೋಡಬಹುದು ಹಾಗೆ ಇವತ್ತಿನ ಲಾಭ ಬಹಳ ಅಧಿಕವಾಗಿಯೇ ಇದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕಿಂತ ಮುನ್ನ ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ಒಂದಿಷ್ಟು ಅನ್ನದಾನವನ್ನು ಮಾಡಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ ಒಳ್ಳೆಯದಾಗಲಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ ಆದರೆ ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾಗಿಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೊಳ್ಬಹುದು ಆದರೆ ಆರೋಗ್ಯ ಪರಿಸ್ಥಿತಿ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಆರೋಗ್ಯದಲ್ಲಿ ಅಧಿಕವಾದಂತಹ ಬೆನ್ನುವು ಅಥವಾ ಮೀನು ಮಾಂಸಖಂಡಗಳು ನೋವು ಬರತಕ್ಕಂಥದ್ದು ಅಥವಾ ಸಣ್ಣಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಶೀತಬಾಧೆಯಿಂದ ಒದ್ದಾಡ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ನಿಮ್ಮದಾಗಿದೆ ಇಂತಹ ಸಮಯದಲ್ಲಿ ಬಹಳ ಜೋಪಾನ ಬೇಕು ಈ ಸಮಯದಲ್ಲಿ ನೀವು ಮಾಡಬೇಕಾದಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಬೇಕು ಲಕ್ಷ್ಮೀ ನರಸಿಂಹನ ಆರಾಧನೆ ದೇವಾಲಯಕ್ಕೆ ಹೋಗಿ ಬರತಕ್ಕಂಥದ್ದು ಸ್ವಾಮಿಯ ಮುಂಭಾಗದಲ್ಲಿಟ್ಟಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ತಕ್ಕಂಥದ್ದು ಈ ಪ್ರಕಾರವಾದಂತಹ ಸೇವೆಗಳನ್ನು ನೀವು ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ದೋಷಗಳು ದೂರವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವರ ಕೆಲಸಗಳು ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ ಇವತ್ತು ಅಷ್ಟು ಪ್ರಶಸ್ತವಾದಂತಹ ಕಾಲ ಅಲ್ಲ ಆದರೆ ನಕ್ಷತ್ರಚಾರ ಪ್ರಕಾರ ರಾಶಿ ನಕ್ಷತ್ರ ಪ್ರಕಾರ ಇವತ್ತಿನ ದಿವಸ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರು
ನಿಮ್ಮ ಸ್ವಂತ ಜ್ಞಾನದಲ್ಲಿ ನಿಮಗೆ ಇರತಕ್ಕಂತ ಮನಸ್ಥಿತಿಯಲ್ಲಿ ಒಳ್ಳೆದಾಗುತ್ತೆ ಈ ಮಾರ್ಗ ಕರೆಕ್ಟ್ ಈ ಮಾರ್ಗದಲ್ಲಿ ನಡೆದರೆ ಎಲ್ಲವೂ ಸಮಂಜಸ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರು ಸಾಕಷ್ಟು ವ್ಯತ್ಯಾಸಗಳನ್ನು ನೋಡಬಹುದಾದಂತ ದಿನ ಇವತ್ತಾಗುತ್ತೆ ಆದರೆ ಗುರುಚಂದ್ರ ಇರತಕ್ಕಂತದ್ದು ಶುಕ್ರ ಬುಧ ಇರತಕ್ಕಂತದ್ದು ಪ್ರಸ್ತುತ ना ये वो किलस सहित यशस्स का पर्स्थिति निम्बाद निम्ब योग फल बुधन आस्थान चेनकोबूद सिंह राशियलीवत यदे केस सको इवत दिवस नहीं मन देवर प्रार्थने जो तुसी गिडद मणीन हण्ते दुपद तुप दीप हणसी तुसी गिडद मणीन दीपदली तुप मणीन हणतली तुप दीप हण्सोद्र साकु यशस्स का ಹಾಗೂ ಕಣ್ಣಿನ ಬಗ್ಗೆ ಬಹಳ ಜೋಪಾನ ಬೇಕಾಗುತ್ತೆ ಸಿಂಹ ರಾಶಿಯಲ್ಲಿ ಇರತಕ್ಕಂತವರಿಗೆ ಕಣ್ಣಿನ ಬಗ್ಗೆ ಬಹಳ ಜೋಪಾನ ಇರಲಿ ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಕಣ್ಣಿಗೆ ಸ್ವಲ್ಪ ಧೂಳು ಬೀಳುವಂತದ್ದು ಸಣ್ಣ ಪುಟ್ಟ ಪೆಟ್ ಮಾಡ್ಕೊಳ್ಳುವಂತದ್ದು ಸಹಿತ ಇವತ್ತಿನ ಕಾಲದಲ್ಲಿದೆ ಸ್ವಲ್ಪ ಜೋಪಾನ ಇನ್ನ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂತವರು ಪ್ರಯಾಣಕ್ಕಾಗಿ ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡತಕ್ಕಂತದ್ದು ವ್ಯವಹಾರ ವ್ಯಾಪಾರ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣತಕ್ಕಂತದ್ದು ಸ್ವಂತವಾಗಿ ತಾವು ಮಾಡತಕ್ಕಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ತರಲಿಕ್ಕೆ ಸಾಕಷ್ಟು ಯೋಜನೆಗಳತ್ತ ನಿಮ್ಮ ಗಮನ ಹರಿಸುವಂತದ್ದು ಹಾಗೆ ಯಾರು ನಿಮ್ಮ ಬಂಧು ಬಾಂಧವರು ಇದ್ದಾರೋ ಯಾರು ನಿಮ್ಮ ಬಹಳ ಆತ್ಮೀಯರು ಅಂತ ನಂಬಿಕೊಂಡಿದ್ದೀರೋ ಅವರಿಂದ ಸಣ್ಣಪುಟ್ಟ ನೋವುಗಳು ಸಹಿತ ಅಷ್ಟೇ ಇರುತ್ತೆ ಆದರೆ ಇಂತಹ ದಿವಸದಲ್ಲಿ ನೀವು ಮಾಡಬಹುದಾದಂತ ನೀವು ಮಾಡ್ಕೊಳ್ಳಬಹುದಾದಂತ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷವಾಗಿ ಮಾಡಬಹುದು ಆ ವಿಶೇಷತೆಯನ್ನು ಮಾಡ್ಕೊಳ್ಳೋದಾದರೂ ಹೇಗೆ ಗುರುಚಂದ್ರರ ಯೋಗ ಇದ್ದಾಗ ಎಲ್ಲವೂ ಸಾಧ್ಯ ಇಂತಹ ಸಮಯದಲ್ಲಿ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಯಶಸ್ಸನ್ನು ಕಾಣಬಹುದು ಒಳ್ಳೆದಾಗಲಿ ವೀಕ್ಷಕರೇ ಇನ್ನೇನು ನವೆಂಬರ್ ಮುಗಿತಾ ಬರ್ತಾ ಇದೆ ಡಿಸೆಂಬರ್ ಆದಮೇಲೆ ಬಂದೇ ಬಿಡುತ್ತೆ 2015 ಸ್ವಾಗತ ಮಾಡೋಣ ಜೊತೆಗೆ ನಮ್ಮ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳಬೇಕಾ ಅದು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರೇ ಬರೆದಿದ್ದಾರೆ ವರ್ಷ ಭವಿಷ್ಯವನ್ನ ಖಂಡಿತ ನಿಮಗೆ ಸಿಗುತ್ತೆ ಶ್ರೀನಿಧಿ ಪಬ್ಲಿಕೇಶನ್ಸ್ ನಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ಸ್ ಇರೋದು ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ಸೆಗ್ಮೆಂಟ್ ಅಲ್ಲೂ ಅವೆನ್ಯೂ ರೋಡ್ ಅಲ್ಲಿ ಕೂಡ ಇದೆ ಹಾಗೆ ಬಳೆಪೇಟೆ ಬೆಂಗಳೂರಿನಲ್ಲಿ ಇದೆ ಹಾಗಾಗಿ ಖಂಡಿತ ಆ ಮಳಿಗೆಗೆ ಒಮ್ಮೆ ಆ ಪುಸ್ತಕ ಮಳಿಗೆಗೆ ಹೋಗಿ ಭೇಟಿ ಕೊಡಿ ಗುರುಜಿ ಅವರೇ ಬರೆದಿರುವ ವರ್ಷ ಭವಿಷ್ಯ ಪುಸ್ತಕವನ್ನ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಈಗ ಯಾವುದರ ಸಮಯ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋ ಸಮಯ ಇವತ್ತಿನ ಮೊದಲನೇ ಕರೆ ಮಾಡಿರೋರು ಯಾರು ಅಂತ ಕೇಳೋಣವಾ ವೀಕ್ಷಕರೇ ಹಲೋ ನಮಸ್ತೆ ಹಲೋ ಕೇಳಿಸ್ತಾ ಇದೆಯಾ ನಾನು ಕೇಳಿಸ್ತಾ ಇದೆಯಾ ನಿಮಗೆ ನಮ್ಮ ಧ್ವನಿ ಆ ಕೇಳಿಸ್ತಾ ಇದೆ ಮೇಡಂ ತಮ್ಮ ಹೆಸರು ಹೇಳಿಮಾ ಆ ಓಕೆ ಹೇಳಿ ತಮ್ಮ ಹೆಸರು हेलो नमस्ते गुरुजी नमस्ते मा हेल मगु अरे मद्वे बगे केळबेकागित्तु हेलो येनु ओदिदिर मा अनंद बीसी आगिदे एमसीए करेस्पोंडेंट मार्ता निम्म पूर्ति हेसरु हागे निम्म तंदे ताई हेसरु हेळमा हेलो निम्म पूर्ण हेसरु गानश्री अंत आहा निम्म मने देवर हेसरु मने देवर यावदु लक्ष्मी नरसिंह स्वामी ಹೆಣ್ಣು ಮಕ್ಕಳವೆಲ್ಲ ತಿಳ್ಕೊಳ್ಳಬೇಕಲ್ವಾ ಅಮ್ಮ ಆ ಹೌದು ಅಂದ್ರೆ ಯಾವಾಗಲೂ ಹೆಚ್ಚು ಓದೋದ್ರಲ್ಲೇ ಬಹಳ ಬಿಜಿ ಆಗಿರ್ತೀರಿ ಮನೆ ದೇವರನ್ನು ಇನ್ನು ಗಮನಿಸಿಲ್ಲ ಅದು ಮಾತಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಮರ್ತೋದಂಗ ಹೇಳ್ಕೊಳ್ತಾ ಇದ್ದೆ ಆಗ್ಲಿ ತಾಯಿ ಒಳ್ಳೆದಾಗ್ಲಿ ನಿನ್ನ ಸ್ವರತರಂಗ ಪ್ರಕಾರ ಇರತಕ್ಕಂತ ಯಾವ ದೋಷಗಳು ಅಂತ ದೊಡ್ಡ ದೋಷಗಳು ಯಾವುದು ಇಲ್ಲ ಸಮಸ್ಯೆ ಏನಿಲ್ಲ ಇದು ಬಹಳ ಪ್ರಶಸ್ತವಾದಂತ ಕಾಲ ಒಮ್ಮೆ ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಂತರ ಪ್ರಯತ್ನ ಮದುವೆ ಪ್ರಯತ್ನಗಳ ಅಂತ ಮುಂದುವರಿಸಿ ಇನ್ನೊಂದು 4 ತಿಂಗಳಲ್ಲಿ ಖಂಡಿತ ಕೆಲಸ ಆಗುತ್ತೆ ಅಲ್ಲಿ ಹೋಗಿ ಬಂದಿದ್ದೀವಿ ನಾವು ಅಂದ್ರೆ ಇದು ಪರಿಹಾರನ ಮಾಡ್ಕೊಂಡಿದ್ದೀವಿ ಅದೆ ಮತ್ತಾದರೂ ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ನೋಡಮ್ಮ ಇನ್ನ 4 ತಿಂಗಳಲ್ಲಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಹಾ ಓಕೆ ಗುರುಜಿ ಪ್ರಯತ್ನ ಮಾಡಿ ಆ ಮತ್ತೆ ನಮ್ಮ ಅಮ್ಮನ ಬಗ್ಗೆನೂ ಹೇಳಬೇಕಾಗಿತ್ತು ಅವರಿಗೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಅವರಿಗೂ ತಿಳಿಸ್ಕೊಡಿ ಮತ್ತೊಮ್ಮೆ ಮಾತಾಡೋಣಮ್ಮ ಸಮಯದ ಭಾವ ಸಾಕಷ್ಟು ಜನ ಕಾದಿರ್ತಾರಲ್ಲ ಮಾತಾಡೋಣ ಗಣಶ್ರೀಯವರೇ ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ವೀಕ್ಷಕರೇ ಮತ್ತೊಂದು ಕರೆಯನ್ನ ಈಗ ಸ್ವೀಕರಿಸೋಣವಾ ಹಲೋ
ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ನಮಸ್ತೆ ಮೇಡಮ್, ನಾನು ಗುರು ಚಿತ್ರ ಮಾತಾಡ್ಬೇಕು, ಲಕ್ಷ್ಮಿ ಅಂತ ನಾಗೇನಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಬಹಳ ಸಂತೋಷ, ಯಾರ ಬಗ್ಗೆ ಕೇಳಬೇಕಿತ್ತು? ಒಂದ್ಸತಿ ಕಾಲ್ ಸಿಕ್ಕಿತ್ತು ಮೇಡಮ್ ನನಗೆ. ಬಹಳ ಸಂತೋಷ, ಹೇಳಿ ಲಕ್ಷ್ಮಿ ಅವರೇ. ಲಕ್ಷ್ಮಿ ಅಪ್ಪುಜಿ ಸರ್. ಹಾ, ಬಹಳ ಸಂತೋಷ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಮೇಡಮ್ ನಾನು ಕೇಳ್ಬೇಕಾಯ್ತು, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಸಂಸಾರದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೌದಮ್ಮ, ಸರಿ, ಗುರುಜಿ ಇದಾರೆ, ಮಾತಾಡಿ. ಹಲೋ. ಆಯ್ತು ಮೇಡಮ್. ಹಲೋ, ನಮಸ್ಕಾರ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರ ತಾಯಿ, ಹೇಳಮ್ಮ. ತುಂಬಾನೇ ಸಮಸ್ಯೆ ಸಿಕ್ಕಾಕೊಂಬಿಟ್ಟಿದೀನಿ ಸರ್, ಒಂದ್ ವರ್ಷ ಮೂರ್ ತಿಂಗಳಲ್ಲಿ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ ಅಂತಾನು ಹೇಳಿಲ್ಲ. ನಮ್ಮ ಯಜಮಾನ್ರು ದೂರ ಇದ್ದಾರೆ. ಏನ್ ಹತ್ತು ವರ್ಷದಿಂದ ತವ್ರ ಮನೇಲಿ ಇರೋದು, ಅದೊಂದ್ ಪ್ರಾಬ್ಲಮ್. ನಮ್ಮ ಮಗನು ಸರಿಯಾಗಿ ಓದ್ತಾ ಇಲ್ಲ, ಒಂದನೇ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದ್ತಾ ಇದ್ದ, ಅವನು ಇವಾಗ ಸರಿಯಾಗಿ ಓದ್ತಾ ಇದ್ದಿಲ್ಲ ಗುರುಜಿ. ನನ್ಗೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ತವ್ರ ಮನೇಲಿ ಇರೋದ್ರಿಂದ. ನಮ್ ತಾಯಿಯವರದ್ದು ಹಸುನು ಹೋಗ್ಬಿಟ್ಟಿದೆ, ಕಳ್ದೋಗಿದೆ, ಅದನ್ನು ಬಂದಿಲ್ಲ. ಮನೇಲಿ ಒಂದ್ರ ಮೇಲೆ ಒಂದ್ ಕಷ್ಟ ಬರ್ತಾ ಇದೆ ಹೊರ್ತು ಪ್ರಾಬ್ಲಮೇ ಸರಿ ಹೋಗ್ತಾ ಇಲ್ಲ ಗುರುಜಿ. ಏನ್ ಮಾಡಕ್ಕೂ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಯಾವಾಗ ನಾವು ಸರಿ ಹೋಗ್ತೀವಿ, ನಮ್ ಫ್ಯಾಮಿಲಿ ಯಾವಾಗ ಸರಿ ಹೋಗುತ್ತೆ? ನೀವು ಗಂಡನ ಮನೆಯಿಂದ ಈಗ ನಿಮ್ಮ ತವರ ಮನೆಯಲ್ಲಿ ಇದ್ರಮ್ಮ? ಹೌದು ಗುರುಜಿ. ಎಷ್ಟು ದಿವಸದಿಂದ ಇದ್ರೆ ತವರ ಮನೆಯಲ್ಲಿ? ಇವಾಗ ಒಂದ್ ಮೂರು ವರ್ಷದಿಂದ ಇದ್ದೀನಿ ಗುರುಜಿ. ಮೂರು ವರ್ಷದಿಂದ ಇಲ್ಲೇ ಇದ್ರೆ ಮತ್ತೆ ಪುನಃ ಗಂಡನ ಮನೆಗೆ ಹೋಗೋದು ಯಾವಾಗ? ಇಲ್ಲ, ಅವ್ರು ಬರ್ತಾರೆ ಹೋಗ್ತಾರೆ, ಅವ್ರು ಇನ್ನೊಂದು ಇದು ಮಾಡ್ಕೊಂಡಿದ್ದಾರೆ ಗುರುಜಿ. ಅವ್ರನ್ನ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗಂತಂದ್ರೆ, ಅವ್ರ ಹೆಸರು ನಾಗೇಂದ್ರ ಅಂತ, ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗಂದ್ರೆ ಅವ್ರು ಇನ್ನೊಂದ್ ಮಾಡ್ಕೊಂಡಿದ್ದಾರೆ. ಅದ್ರನ್ನ ನೀನ್ ಏನಾದ್ರು ಮಾಡ್ಕೊ, ಏನಾರ ಮಾಡ್ಕೊ, ನನ್ ಮಗಳು ಮಗನ್ ತಂದೆ ಆಗಿರೋಂತ ಎಷ್ಟೋ ಇದ್ ಮಾಡ್ತೀನಿ, ಆದ್ರೂ ಇದ್ ಮಾಡಲ್ಲ ಗುರುಜಿ. ಹ್ಞೂ ಅಂತ ಹೇಳ್ತಾರೆ, ನಾವೇ ಮನೆ ಮಾಡ್ಕೊಡ್ತೀನಿ ಅಂದ್ರು ಕರ್ಕೊಂಡು ಹೋಗಲ್ಲ ಅಂತಾರೆ. ತಾನ್ ಮನೆ ಮಾಡ್ತೀನಿ ಅಂದ್ರೆ ಬರೋದು ಇಲ್ಲ ಅಂತಾರೆ. ಏನೋ ಯಾವತ್ತೋ ಒಂದ್ಸತಿ ಬರೋದು ನೋಡೋದು, ಅದೇ ವಾರಕ್ಕೂ ಎರಡು ದಿವಸಕ್ಕೂ ಮೂರ್ ದಿವಸಕ್ಕೂ ಬರೋದು, ಮಗನ್ ನೋಡೋದು, ನನ್ ನೋಡೋದು. ನಾನ್ ಎಷ್ಟು ದೊಡ್ಡವ್ರ ಕೂರ್ಸಿನೂ ಹೇಳ್ದೆ, ನಾನು ಒಳ್ಳೆ ರೀತಿಯಾಗಿ ಹೇಳ್ದೆ, ಅವ್ರು ಹೇಳ್ದಂಗೆಲ್ಲ ಕೇಳ್ದೆ. ನಾನೇ ಮನೆ ಮಾಡ್ಕೊಡ್ತೀನಿ, ನೀನ್ ಬಂದು ಅಲ್ಲಿನ ಇದು ಹಿಂಗಿದ್ರೆ ಮರ್ಯಾದಿಲ್ಲ ಅಂತ ನಾರ್ಮನಾಗಿ ಇರಕಲ್ಲ ಅಂತ ಹೇಳ್ತಾ ಇದ್ದೀನಿ ಗುರುಜಿ. ಏನ್ ಕೆಲಸ ಮಾಡ್ತಾರೆ ತಾಯಿ? ಅವರು ಇದು ಆಟೋ ಓಡಿಸ್ತಾರೆ ಗುರುಜಿ. ನೀನಾದ್ರೂ ಇದು ಪ್ರಾರಂಭದಿಂದಲೇ ಇದನ್ನ ಸರಿಪಡಿಸ್ಕೋಬೇಕಾಗಿತ್ತಲ್ವ ತಾಯಿ? ಹೌದು ಗುರುಜಿ, ನಾನು ಅವ್ರ ಮನೆ ಹತ್ರ ಎಲ್ಲ ಕೇಳ್ದೆ, ಹೋಗ್ದೆ, ಎಲ್ಲಾನು ಡೀಟೇಲ್ ಎಲ್ಲ ಇದ್ ಮಾಡ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕೇಳ್ದೆ ಗುರುಜಿ. ನಮ್ ಮನೇಲೆ ಒಂದ್ ಮನೆ ಕೊಟ್ಟನು ಇರ್ಸಿದ್ರು, ಮನೇಲಿ ಮನೆ ಕೊಟ್ಟಿನೂ ಇರ್ಸಿದ್ರು. ಆದ್ರೂ ಇರೋದು ಬರ್ತೀನಿ ಅಂತ ಹೇಳ್ಬಿಡೋದು, ಎಲ್ಲಾದ್ರ ಊರು ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು, ಈ ತರನೇ ಮಾಡ್ತಾರೆ ಗುರುಜಿ. ಹೋಗ್ಲಿ, ಹೀಗೆ ಈಗ ಪ್ರಸ್ತುತ ಹೇಗಿದಾರಮ್ಮ? ಇವಾಗ ಚೆನ್ನಾಗಿದ್ದಾರೆ, ಅದಕ್ಕೆ ನಾನು ಇವಾಗ ಅದೇ ಹಿಂಗ್ ಮಾಡಿ ಕೇಳ್ತೀನಿ. ಅವ್ರೂ ಹೇಳಿದ್ದಾರೆ, ಒಂದ್ ಮನೆ ಮಾಡ್ಕೊಂಡಿದ್ರೆ ನಿಮ್ಗೂ ಕಷ್ಟ ಸುಖ ಗೊತ್ತಾಯ್ತು, ನಮ್ ತಾಯಿಯವರೇ ಮನೆ ಮಾಡ್ಕೊಡ್ತೀನಿ ಅಂತಾನು ಅಂದ್ರು. ನೀನೇನು ಬೇಕಾದ್ರೆ ನೀನ್ ಅಡ್ವಾನ್ಸ್ ಕೊಡ್ಬೇಡಪ್ಪ, ಮನೆಗೆ ಅಡ್ವಾನ್ಸ್ ನಾನ್ ಕೊಡ್ತೀನಿ. ನಿನ್ನ ಹಿಂಗೆ ಮಾಡ್ಕೊಂಡಿದ್ರೆ ನಾಲ್ಕು ಜನ ಮುಂದೆ ಮಕ್ಳು ಮರಿ, ಮಗನ ದೊಡ್ಡನಾಗ್ತಾ ಇದ್ದಾನೆ, ನಾವ್ ದೊಡ್ಡವ್ರೆಲ್ಲ ಬುದ್ಧಿ ಹೇಳಿದೀವಿ. ನೀನ್ ಏನ್ ಬೇಕಾದ್ರೆ ಸಾವಿರ ಏನೇ ಮಾಡ್ಕೊ ಆಚೆ, ಮಗುನ ಹೆಂಡತಿನ ಬಿಟ್ಬಿಟ್ಟು ಹಿಂಗ್ ಹೋಗೋದ್ ಸರಿಲ್ಲಪ್ಪ ಅಂತ ಎಷ್ಟೋ ಬುದ್ಧಿ ಹೇಳಿದಾರೆ ಗುರುಜಿ. ಆದಷ್ಟು ಬೇಗ ಕೇಳಿ, ಮಕ್ಕಳು ಚಿಕ್ಕದಲ್ಲ, ಅಮ್ಮ ಅವರ ತಮ್ಮನ ತಂಗಿ ಮಾತು ಕೇಳ್ಕೊಂಡು ಅದೇ ಕೆಲಸ ಮಾಡ್ತಾರೆ ಗುರುಜಿ. ಅವರು ಅವ್ರ ಮನೆಯಲ್ಲಿ ಇದ್ಕೊಂಡು ಇಂತ ತಪ್ಪು ಮಾಡೋದಾ? ಹ್ಞೂ ಗುರುಜಿ. ನೀವು ಒಂದ್ ಕೆಲಸ ಮಾಡ್ಬೇಕು, ಕಷ್ಟ ಆಗ್ಲಿ ಸುಖ ಆಗ್ಲಿ ಅಂತ ಅವ್ರು ಎಲ್ಲಿ ವಾಸ ಮಾಡ್ತಾ ಇರ್ತಾರೋ ಮನೆಗೆ ಬರ್ದಿರಾ? ನಾವು ಮಾಡ್ಕೊಂಡೋಗಿ ಅಲ್ಲಿ ಇದ್ ಮಾಡ್ಕೊಂಡಿರೋದ್ರಿಂದ ನಮ್ ಮರ್ಯಾದಿನೇ ಕೊಡಲ್ಲ ಗುರುಜಿ. ಅವರು ಒಡಿಯೋದು ಕಳ್ಸೋದು ಏನ್ ತಕೊಂಬಂದಿದ್ಯಾ ಹಂಗೆ ಅಂತ ಹೇಳೋದು. ನೀವು ಹೆಣ್ಮಕ್ಳು, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಹೆಣ್ಣುಮಕ್ಳು ನೀವು ಎಲ್ಲಿ ಇಡುತ್ತೀರಿ ಅಂದರೆ ಆ ಪ್ರಾರಂಭದಿಂದಲೇ ನೀವು ಸರಿಪಡಿಸ್ಕೋಬೇಕು. ಅವಾಗ ಒಂಥರ ಬೇಜವಾಬ್ದಾರಿತನ ಬಿಟ್ಬಿಡ್ತೀರಿ, ಅವ್ರು ಬೆಳೆದು ದೊಡ್ಡವರಾಗಿ ಒಂಥರ ಹೆಮ್ಮರವಾಗಿ ಕೂತ್ಕೊಂಡ ಮೇಲೆ ಆಮೇಲೆ ಎರಡೂ ಕಡೆನು ಇಲ್ದಂಗೆ ಒದ್ದಾಡ್ತೀರಿ. ಹೌದು ಸರ್, ಹೌದು ಗುರುಜಿ, ನಾನು ಮಾಡಿರೋದೇ ಅದೇ ಗುರುಜಿ. ಆ ಪ್ರಾರಂಭದಲ್ಲಿ ನನ್ನ ತಪ್ಪು ಗುರುಜಿ ಬಂದಿದ್ದು. ಆ ಪ್ರಾರಂಭದಲ್ಲೇ ನೀವು ಸ್ವಲ್ಪ ಬಿಗಿಯಾಗಿದ್ಬಿಟ್ಟಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗ್ತಿತ್ತು. ಇರಲಿ, ಈಗ ಕಳೆದೋಗಿರೋದನ್ನ ನಾವು ಆಲೋಚನೆ ಮಾಡೋದಕ್ಕಿಂತ ಮುಂದೆ ಹೇಗೆ ಅನುಕೂಲ ಪಡಿಬೇಕು ಅದನ್ನು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಆದ್ರೂ ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಗುರುಜಿ, ಇಲ್ಲ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ ಆರು ತಿಂಗಳು ಹೀಗೆ ಕಷ್ಟಗಳಿದೆ. ಈ ಆರು ತಿಂಗಳು ಸ್ವಲ್ಪ ಕಳೀಲಿ, ಸರಿ ಹೋಗುತ್ತೆ. ಮೂರು ಪೌರ್ಣಮಿ, ಮೂರು ಪೌರ್ಣಮಿ ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ಹೋಗಿ, ಅಲ್ಲಿ ದೇವಿಗೆ ನೈವೇದ್ಯ ಮಾಡಿಸಿ ನಾಲ್ಕು ಜನಕ್ಕೆ ಹಂಚಮ್ಮ. ಎಲ್ಲವೂ ಮೂರು ಪೌರ್ಣಮಿ. ಹೌದಮ್ಮ, ಹೆಣ್ಣು ದೇವ್ರಿಗೆ ಹಂಚೋದ್ರಿಂದ ಆ ಪ್ರಸಾದವನ್ನ ನೈವೇದ್ಯ ಮಾಡಿ ಅಲ್ಲಿ ನಾಲ್ಕು ಜನ ಮಕ್ಕಳಿಗೆ ಹಂಚಿ. ಬನ್ನಿ ಗುರುಜಿ ಅವರು ಮುಂದಿನ ರಾಶಿಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಗುರುಜಿ. ರಾಶಿಗಳಲ್ಲೂ ತಿಳಿಸಿ, ತದನಂತರ ಪ್ರತ್ಯೇಕವಾಗಿ ಅದರದೇ ಆದಂತಹ ಕೆಲವು ಅನುಷ್ಠಾನಗಳಿದೆ, ಅದು ತಿಳಿಸ್ಕೊಡ್ತೇನೆ. ಈಗ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂಥದ್ದು ಮತ್ತು ಶುಕ್ರ ಮತ್ತು ಬುಧ ಇರತಕ್ಕಂತಹ ಆ ಸ್ಥಾನ ಮಹತ್ತರವಾಗಿದೆ.
ಯೋಗದಲ್ಲಿ ಬುಧನ ಅನುಗ್ರಹ ಇದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಯಥೇಚ್ಛವಾಗಿ ನೀವು ಸಿದ್ಧಿಸಿಕೊಳ್ಳಬಹುದು ಹಾಗೆ ತುಲಾ ರಾಶಿಯಲ್ಲಿ ಇರತಕ್ಕಂಥವರು ಇವತ್ತು ದೂರಭಾರ ಪ್ರಯಾಣ ಇದ್ದರೆ ಸಾಧ್ಯವಾದಷ್ಟು ಪ್ರಯಾಣನ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ ನಕ್ಷತ್ರ ಚೆನ್ನಾಗಿದ್ದು ರಾಶಿಫಲದಲ್ಲಿ ಚೆನ್ನಾಗಿದ್ದಾಗ ರಾಶಿಗಳಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗಬಹುದು ಅಂದರೆ ಗ್ರಹಗಳ ದೃಷ್ಟಿಕೋನ ಸಮಂಜಸವಾಗಿ ಇಲ್ಲದಿದ್ದಾಗ ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಿರಂತ ಒಂದು ಪ್ರಸಂಗ ಎದುರಾಗಬಹುದು ಅದರಿಂದ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೇಡ ನೀವು ಇರತಕ್ಕಂತ ಆಸ್ಥಾನ ನಿಮ್ಮ ಪರಿಸರದಲ್ಲಿ ನೀವು ಮಾಡ್ಕೊಳ್ಳಬಹುದಂತ ಸಣ್ಣಪುಟ್ಟ ಕೆಲಸಗಳೊಂದಿಗೆ ನೀವು ಕೆಲಸಗಳನ್ನು ಮುಂದುವರಿಸುತ್ತೀರಿ ಜೊತೆಗೆ ಮಧ್ಯಾಹ್ನ 3 ಗಂಟೆಯಿಂದ 4:30 ತನಕ ಆ 1.5 ಗಂಟೆಗಳ ಕಾಲ ಸ್ವಲ್ಪ ಜೋಪಾನ ಈ ಸಮಯದಲ್ಲಿ ಯಾವುದೇ ಮಾತುಕತೆ ಬೇಡ ಯಾವುದೇ ತರಹ ಕಾಗದ ಪತ್ರಗಳಿಗೆ ಸಹಿ ಬೇಡ ಯಾವುದೇ ಒಂದು ವ್ಯವಹಾರಕ್ಕೂ ಸಿದ್ಧ ಕಮಿಟ್ಮೆಂಟ್ ಆಗೋದು ಬೇಡ ಇನ್ನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂತವರು ಆರೋಗ್ಯದಲ್ಲಿ ವ್ಯತ್ಯಾಸ ಮನಸ್ಥಿತಿ ನೆಮ್ಮದಿಯಿಲ್ಲದಿರತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಆಗುವಂಥದ್ದು ನೀವು ತಪ್ಪು ಮಾಡದಿದ್ದರೂ ಸಹಿತ ಯಾವುದೋ ಒಂದು ತಪ್ಪಿಗೆ ಗುರಿ ಆಗತಕ್ಕಂಥದ್ದು ನಿಮ್ಮ ಆತ್ಮೀಯರು ಕುಟುಂಬ ವರ್ಗದಲ್ಲಿ ಇರತಕ್ಕಂಥವರು ನಿಮ್ಮ ಸ್ವಂತ ಹತ್ತಿರದಲ್ಲಿ ಇರತಕ್ಕಂಥ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇವರಿಂದಲೂ ಸಹಿತ ಸಾಕಷ್ಟು ನಿಷ್ಠುರದ ಮಾತುಗಳನ್ನು ಹೊತ್ತುಕೊಳ್ಳಬೇಕಾಗುತ್ತೆ ನಿಮ್ಮ ಸಮಯ ಅಷ್ಟು ಸಮಂಜಸವಾಗಿ ಇಲ್ಲದರಿಂದ ನೀವು ಸಾಧ್ಯವಾದಷ್ಟು ಶರೇಶ್ವರನ ಪ್ರಾರ್ಥನೆ ಮಾಡಿ ಶನ್ನೋ ದೇವಿ ರಭಿಷ್ಟ ಆಪೋ ಭವಂತ ವೇದೇಂಶಯೋ ರಭಿಷ್ಟವಂತನಃ ಶನೇಶ್ವರಾಯ ನಮಃ ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ಪಠನೆ ಮಾಡೋದರಿಂದ ಸಾಧ್ಯವಾದಷ್ಟು ನೆಮ್ಮದಿ ನೋಡಬಹುದು ಆದರೂ ನೀಲವರ್ಣಂ ನೀಲಮಾಲ್ಯಾಂಬರದರಂ ನೀಲಗಂಧಾನುಲೇಪನಂ ನೀಲಿವರ್ಣದ ಹೂವು ನೀಲಿವರ್ಣದ ಗಂಧ ನೀಲಿವರ್ಣದ ವೃಕ್ಷ ಅಂದರೆ ನೀಲಿವರ್ಣದ ಹಣ್ಣುಗಳನ್ನು ಬಿಡತಕ್ಕಂಥ ವೃಕ್ಷ ನೇರಳೆ ಮರ ನೇರಳೆ ಮರನ ಮುಟ್ಟಿ ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆದರೂ ಇವತ್ತಿನ ದಿನ ತಾವು ಏನು ಅನುಷ್ಠಾನ ಮಾಡಬೇಕು ಹೇಗೆ ಮಾಡಬೇಕು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಧನುರಾಶಿ ಧನುರಾಶಿಯಲ್ಲಿರ್ತಕ್ಕಂಥವರು ಧನುರಾಶಿ ರಾಶ್ಯಾಧಿಪತಿ ಗುರು ಗುರು ಇರತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿದೆ ಶಾಂತಿಯುತವಾದಂತಹ ದಿನ ಧರ್ಮದ ಮಾರ್ಗದಲ್ಲಿ ನಡೀತಕ್ಕಂಥ ದಿನ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿ ನಡೆದು ಒಳ್ಳೆ ಒಳ್ಳೆ ಕೆಲಸಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದ ದಿನ ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆ ಅಥವಾ ಹಳದಿ ಕಲರ್ ವಸ್ತ್ರ ಅರಿಶಿನ ಪುಡಿ ಇಂಥದ್ದನ್ನು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ಜೊತೆಗೆ ಇವತ್ತು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳ ದರ್ಶನ ಮಾಡ್ಕೊಂಡು ಬರೋದರಿಂದ ಸಾಕಷ್ಟು ಕಾರ್ಯಸಿದ್ಧಿ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿರ್ತಕ್ಕಂಥ ಚಂದ್ರ ಗುರುವಿನ ಅನುಗ್ರಹ ಜೊತೆಗೆ ಶನಿ ಪ್ರಭಾವದಿಂದ ಮನಸ್ಥಿತಿ ನೆಮ್ಮದಿ ಇಲ್ದಿರ ಏನೋ ಒಂಥರ ಚಂಚಲತೆ ಆಯಾಸ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಕಡಿಮೆ ಆಗುವಂಥದ್ದು ಆತಂಕದ ಮನೋಭಾವ ಇವೆಲ್ಲವೂ ಕಾಣಬಹುದು ಮಕರ ರಾಶಿಯವರು ತಪ್ಪದಿರ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ ಸಂಜೆ ವೇಳೆಗೆ ಅಂದರೆ ಸಾಯಂ ಸಂಧೆ ಸಂಜೆ 5-6 ಗಂಟೆ ಈ ಸಮಯದಲ್ಲಿ ಒಂದು ಕಂದ ಬಣ್ಣದ ಗೋವಾಗಲಿ ಅಥವಾ ಕೃಷ್ಣವರ್ಣದ ಗೋವನ್ನಾಗಲಿ ಮುಟ್ಟಿ ನಮಸ್ಕಾರ ಮಾಡೋದರಿಂದ ಜೊತೆಗೆ ನೇರಳೆ ವೃಕ್ಷದ ಅನುಷ್ಠಾನ ಮಾಡೋದರಿಂದ ಸಾಕಷ್ಟು ಅನುಕೂಲವನ್ನು ಪಡಿಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟಾಗ್ಬೋದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಹೆಜ್ಜೆ ಹಿನ್ನಡೆ ಇರಬಹುದು ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ನೀವಿರ್ತಕ್ಕಂಥ ಆಸ್ಥಾನದಲ್ಲಿ ದೈವ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಾ ಮಾಡಬೇಕಾದ ಕೆಲಸಗಳ ಕಡೆ ಹೆಚ್ಚು ಜವಾಬ್ದಾರಿಯುತವಾದಂಥ ಗಮನವನ್ನು ಕೊಟ್ಟು ಕೆಲಸ ಮಾಡಿದರೆ ಅಷ್ಟೇ ಯಶಸ್ಸನ್ನು ಸಹಿತ ಕಾಣಬಹುದು ಹಾಗೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದನ್ನು ಯಶಸ್ಸಾಗಿ ನೀವು ಯಶಸ್ಸನ್ನು ಪಡೆದು ಸಾಕಷ್ಟು ಲಾಭವನ್ನು ಕಾಣಬೇಕಾದರೆ ಇವತ್ತಿನ ದಿವಸ ದುರ್ಗಾ ನಮಸ್ಕಾರ ಮಾಡ್ತಕ್ಕಂಥದ್ದು ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಯಾವುದರ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಒಂದಿಷ್ಟು ಪ್ರಾಣಾಯಾಮ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಮಹಾಮಂತ್ರವನ್ನಂದರೆ ಒಂದು ಮೂಲಮಂತ್ರ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಹಾಗೂ ಶುಕ್ರನ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ
ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಹಾಗೂ ನೀವು ಮಾಡತಕ್ಕಂತ ಕೆಲಸ ಕಾರ್ಯಗಳು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಬರತಕ್ಕಂತದ್ದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಮನಸ್ಸು ನೋವು ಇರತಕ್ಕಂತದ್ದು ಹಾಗೆ ಯಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನಾದರೂ ಒಂದು ವಿಶೇಷವಾಗಿರತಕ್ಕಂತ ಒಂದು ಮನರಂಜನಾ ಕ್ಷೇತ್ರ ಕೊಟ್ಟರು ಸಹಿತ ಮನಸ್ಸು ಶಾಂತಿ ನೆಮ್ಮದಿ ಇಲ್ಲದಿರತಕ್ಕಂತ ಪರಿಸ್ಥಿತಿ ಆಗಬಹುದು ಇವತ್ತಿನ ದಿವಸ ತಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕಾದರೆ ನೀವು ಮಾಡಬೇಕಾಗಿರತಕ್ಕಂತದ್ದು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಉದ್ದಿನ ಬೇಳೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಉದ್ದಿನ ಬೇಳೆನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೈಋತ್ಯ ಭಾಗದಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ಶಾಂತಿ ಕಾಣಬಹುದು ಹಾಗೂ ಒಂದು ದೇವಿ ಆಲಯದಲ್ಲಿ ಒಂದೆರಡು ತುಪ್ಪದ ಬತ್ತಿಯನ್ನು ಹಚ್ಚಿ ಪ್ರಾರ್ಥನೆ ಮಾಡೋದರಿಂದ ಇತ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಬಹುದು ಒಳ್ಳೆಯದಾಗಲಿ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ವೀಕ್ಷಕರೇ ಬನ್ನಿ ಕರೆ ಮಾಡಿ ಕಾಯ್ತಿರೋರು ಯಾರು ಈಗ ಅಂತ ಕೇಳೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿರೋದು ಶಿವಕುಮಾರ್ ಮಾತಾಡ್ತಿರೋಣ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶಿವಕುಮಾರ್ ಯಾರ ಬಗ್ಗೆ ಕೇಳಬೇಕಿತ್ತು ಗುರುಜಿ ಇದಾರೆ ಮಾತಾಡಿ ಕೇಳಿ ನಿಮ್ಮ ಪ್ರಶ್ನೆಯನ್ನ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಗುರುಜಿ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡಕ್ಕಿಲ್ಲ ಗುರುಜಿ ತುಂಬಾ ಸಮಸ್ಯೆಗಳು ಏನ್ ಮಾಡ್ತಿದ್ದೀರಿ ತಾವು ನಾವು ಫೋಟೋಗ್ರಫಿ ಕೆಲಸ ಮಾಡ್ತೀವಿ ಜೊತೆಗೆ ವ್ಯವಸಾಯ ಮಾಡ್ತಾ ಇದ್ದೀನಿ ಗುರುಜಿ ಎಲ್ಲಿ ತಾವಿರೋದು ನಿಮ್ಮ ತಂದೆ ತಾಯಿ ಹೆಸರು ಹೇಳಿಪ್ಪ ತಂದೆ ತಾಯಿ ಹೆಸರು ದೇವರಾಜ್ ಗಂಗಮ್ಮ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಭಯ ಬೀಳುವಂತದಿಲ್ಲ ಇನ್ನೊಂದು ಐದು ತಿಂಗಳ ತನಕ ಮುಂದಿನ ಐದು ತಿಂಗಳವರೆಗೂ ಇವತ್ತೇನು ಭವಿಷ್ಯತ್ ಇದೆಯೋ ಅದೇ ಭವಿಷ್ಯತ್ ಹೀಗೆ ಇರುತ್ತೆ ಐದು ತಿಂಗಳು ಕಳೆದರೆ ಸಾಕಷ್ಟು ಅಭಿವೃದ್ಧಿ ಆಗುವಂತ ರೀತಿಯಲ್ಲಿದೆ ಜೊತೆಗೆ ಹೊಸದಾದಂತ ಒಂದು ಕೆಲಸವನ್ನು ಮಾಡಬೇಕು ಅಂತ ಕಳೆದ 18 ದಿವಸದಿಂದ ಓಡಾಡ್ತಾ ಇದ್ದೀರಿ ಆ ಕೆಲಸದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ ಅನುಕೂಲ ಆಗುತ್ತೆ ಆದರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು ಎಲ್ಲಾದರೂ ಶಿವಾಲಯದಲ್ಲಿ 18 ದಿನಗಳ ಕಾಲ ಪ್ರತಿ ದಿವಸ ಸಾಯಂಕಾಲದೊತ್ತು ಅಂದರೆ 6 ಗಂಟೆ ಮೇಲೆ ಒಂದು ತುಪ್ಪದ ದೀಪ ಅಣಿಸಿ ಪ್ರಾರ್ಥನೆ ಮಾಡಿ ಬನ್ನಿ ನಿಮ್ಮಲ್ಲೂ ಸಾಕಷ್ಟು ಬೆಳಕು ಸಿಗುತ್ತೆ ಒಳ್ಳೆಯದಾಗಲಿ ಶಿವಕುಮಾರ್ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕಾಗಿ ವೀಕ್ಷಕರೇ ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ ಯಾರು ಕರೆ ಮಾಡಿದ್ದಾರೆ ಎಲ್ಲಿಂದ ಕರೆ ಮಾಡಿದ್ದಾರೆ ಯಾರ ಬಗ್ಗೆ ಕೇಳಬೇಕು ಅಂತಿದ್ದಾರೆ ಬನ್ನಿ ಕೇಳೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಯಾರು ಮಾತಾಡ್ತಿರೋದು ನನ್ನ ಹೆಸರು ಗೌರಮ್ಮ ಅಂತ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಗೌರಮ್ಮ ಅವರೇ ಬೆಂಗಳೂರು ಜಯನಗರ ಸೆಕೆಂಡ್ ಬ್ಲಾಕ್ ಇಂದ ಮೇಡಮ್ ಬಹಳ ಸಂತೋಷ ಯಾರ ಬಗ್ಗೆ ಕೇಳ್ಬೇಕಿತ್ಮ ಮೇಡಮ್ ನನ್ ಬಗ್ಗೆನೆ ಕೇಳ್ಬೇಕಾಗಿತ್ತು ಮೇಡಮ್ ಮೇಡಮ್ ಚೆನ್ನಾಗಿದ್ದೀರಾ ನೀವು ನಾನ್ ಚೆನ್ನಾಗಿದ್ದೀನಿ ಗೌರಮ್ಮ ಅವರೇ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮೇಡಮ್ ನನ್ನ ಅದೃಷ್ಟ ಮೇಡಮ್ ನಂದಿವತ್ತು ಖಂಡಿತ ದಿನ ಕಾರ್ಯಕ್ರಮ ನೋಡ್ತೀರಾ ತಾವು ನಾನು ನೋಡಕ್ಕೆ ನನ್ಗೆ ಆಗಲ್ಲ ಆಫೀಸ್ ಅಲ್ಲಿ ಬಂದ್ಬಿಡ್ತೀನಿ ನಾನು ಕೆಲಸ ಮಾಡ್ತೀರಾ ಕೇಳ್ತೀನಿ ಮಾಡ್ತೀನಿ ಗೌರವ ನಡೆಗೂ ಬಂದಿದ್ದೆ ಮೇಡಮ್ ಗೌರವ್ ಅವರೇ ಶನೈಶ್ವರ ಶಾಂತಿ ಯಜ್ಞಕ್ಕೆ ಬಂದಿದ್ರಾ ಇಲ್ಲ ಮೇಡಮ್ ನಾನು ಅವಾಗ ಬರ್ಲಿಕ್ಕೆ ಆಗ್ಲಿಲ್ಲ ಮೇಡಮ್ ನಾನು ಪರವಾಗಿಲ್ಲ ಅತಿ ಶೀಘ್ರದಲ್ಲೇ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ನೋಡಬಹುದು ಅತಿ ಶೀಘ್ರದಲ್ಲೇ ಪ್ರಸಾರ ಮಾಡ್ತೀವಿ ಈಗ ಸದ್ಯಕ್ಕೆ ಗುರುಜಿ ಇದಾರೆ ಮಾತಾಡಿ ಕೊಡಿ ಮೇಡಮ್ ಹಲೋ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಚೆನ್ನಾಗಿದ್ದೀರಮ್ಮ ಹೇಗಿದ್ದೀರಾ ಗುರುಜಿ ಚೆನ್ನಾಗಿದ್ದೀರಾ ಗುರುಜಿ ಚೆನ್ನಾಗಿದ್ದೀರಮ್ಮ ಊಟ ಮಾಡಿದ್ರಾ ಗುರುಜಿ ಪರವಾಗಿಲ್ಲಮ್ಮ ನನ್ನ ಟಿಫನ್ ಕಾಫಿ ಊಟದ ಬಗ್ಗೆ ನೀವು ಚಿಂತನೆ ಮಾಡ್ತಿದ್ದೀರಿ ಅಂದ್ರೆ ನನ್ನವರು ಸಾಕಷ್ಟು ಜನ ನನ್ನ ಅಭಿಮಾನಿಗಳು ಇದ್ದಾರೆ ಯಾಕಮ್ಮ ಇಲ್ಲ ತಾಯಿ ನೋಡಮ್ಮ ಭಗವಂತ ಯಾವ ಕಾಲಕ್ಕೆ ಏನೇನು ನಡೆಸಬೇಕು ಹೇಗಾಗಬೇಕು ಯಾರಿಂದ ಏನು ಪರಿಹಾರಗಳು ಅದೆಲ್ಲವೂ ಸಹಿತ ಅವನ ಅಧೀನದಲ್ಲಿರುತ್ತೆ ತಾಯಿ ಆ ದಿನ ಇವತ್ತಿರಬಹುದು ಗುರುಜಿ ನಾನ್ ಫಸ್ಟ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ಜನ ನನ್ನ ಹತ್ರ ಮಾಡಿಸ್ಕೊಳ್ತಾರೆ ಆಮೇಲೆ ನನಗೆ ವಿರುದ್ಧವಾಗ್ಬಿಡ್ತಾರೆ ಅಮ್ಮ ಅದು ಗ್ರಹಗತಿಗಳಲ್ಲಿ ಸರಿ ಇಲ್ದಿದ್ದಾಗ ಶನಿ ಮತ್ತೆ ಕೇತು ಅಲ್ಲಿ ಶನಿ ಮತ್ತು ರಾಹು ನೀಚ ಸ್ಥಾನದಲ್ಲಿದ್ದಾಗ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಆದ್ರೆ ನೀನು ಭಯ ಬೀಳ್ಬೇಕಾದಿಲ್ಲ ತಾಯಿ ನಿನ್ನ ಸ್ವರತರಂಗದಲ್ಲಿ ಇನ್ನು ಸ್ವಲ್ಪ ದಿವಸ ಇನ್ನು 3 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹಾಗ ನೋಡಕ್ ಹೋದ್ರೆ ಕಳೆದ 6 ತಿಂಗಳಿಂದ ಸಾಕಷ್ಟು ಸುಧಾರಣೆ ಕಾಣ್ತಾ ಇದೀರಿ ನೀವು ಕಾಣ್ತಾ ಇದೀನಿ ಕೆಲವೊಂದು ಅನುಷ್ಠಾನ ನೀವು ಹೇಳಿದ್ದೀನ ನಾನ್ ಬೇರೆಯವ್ರಿಗೆ ಹೇಳಿದ್ದೀನ ನಾನ್ ಮಾಡಿದೀನಿ ಎಷ್ಟೋ ನೆಮ್ಮದಿ ಕಂಡಿದೀನಿ ಗುರುಜಿ ಅದರಲ್ಲಿ ತುಂಬಾ ಸಂತೋಷ ತಾಯಿ ಇನ್ನೂ ಚೆನ್ನಾಗಿರ್ತೀರಿ ಈ ಒಂದು 3 ತಿಂಗಳ ಕಳೆಯಲ್ಲಿ ಇನ್ನೂ ಚೆನ್ನಾಗಿರಿ ನಿಮ್ಮಿಂದ ಇನ್ನೂ ಸಾಕಷ್ಟು ಜನಕ್ಕೆ ಬೆಳಕಾಗಬೇಕಾಗಿದೆ ಒಳ್ಳೇದಾಗ್ಲಿಮ್ಮ ಗೌರಮ್ಮ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ವೀಕ್ಷಕರೇ ಮತ್ತೊಂದು ಕರೆಯೀಗ ಸಿದ್ಧವಾಗಿದೆ ಹಲೋ ನಮಸ್ತೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ ನಮಸ್ತೆ
ಯಾರು ಮಾತಾಡ್ತಿರೋದು ಮಾ? ನಾನು ಮೈತ್ರಿ ದೇವಿ. ಮೈತ್ರಿ ದೇವಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಗುಲ್ಬರ್ಗದಿಂದ ಮಾತಾಡ್ಲಿಕ್ಕೆ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ನಾನು ನಮ್ಮ ಗಂಡ ಮಕ್ಕಳದು ನಮ್ಮ ಮನೆ ಸಂಸಾರದ ಕೇಳಬೇಕಂದ್ರೆ. ಹೌದಾ, ನಿಮ್ಮ ಯಜಮಾನರು ಪಕ್ಕದಲ್ಲೇ ಇದ್ದಾರಾ? ಇಲ್ರಿ ಮೇಡಮ್. ಹಾಗಿದ್ರೆ ನಿಮ್ ಬಗ್ಗೆ ಕೇಳಿ ಮಾ, ಗುರುಜಿ ಇದಾರ ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ಮ ಮನ್ಯಾಗ ನಮ್ಮ ಮನೆಯವರು ಏನು ಕೆಲಸ ಮಾಡಂಗಿಲ್ರಿ ಗುರುಜಿ, ಬರೇ ಕುಡಿದು ಹಾಳು ಮಾಡ್ತಾರ. ಐದಾರು ವರ್ಷ ಆಯ್ತ್ರಿ ಅವರು ದುಡಿಯೋದು, ಏನು ಇಲ್ಲ. ಇದ್ದಿದ್ ಒಂದ್ ಎಕರೆ ಎರಡ್ ಎಕರೆ ಹೊಲ ಅದ, ಅದಿಟ್ಟು ಮಾರ್ಕೊತಿನತ್ತ ಓಡಾಡ್ತಾರ. ಕುಡಿದು ಬಂದು ಹೊಡಿತಾರ್ರಿ. ಮಕ್ಕಳು ಒಟ್ಟು ಸಾಲ ಅದು ಮಾಡ್ಕೊಂಡು ಬಹಳ ನಾವ್ ಹೈರಾಣದಾಗ ಇದ್ದೀನ್ರಿ ಬಹಳ. ಮಕ್ಕಳು ಓದ್ತಾ ಇದಾರಮ್ಮ? ಇಲ್ರಿ ಗುರುಜಿ, ಅಲ್ಲೇ ಬೆಂಗಳೂರಿಗೆ ಅದನ್ರಿ. ಒಬ್ಬ ಬೇಕ್ರಿ ಮಾಡಣ, ಅವ ಅಂತೂ ಒಟ್ಟ ದುಡಿಯಂಗಿಲ್ಲ. ಉಳಿದು ನನಗೆ ಇದು ಹೊಲ ಮನೆ ಮಾರಿ ರೊಕ್ಕ ಕೊಡುವಂತ ಕಿರ್ಕಿರಿ ಮಾಡ್ತಾರ್ರಿ ಮಕ್ಕಳು. ಅಯ್ಯೋ, ಇವ್ರು ಎಲ್ಲ ಇನ್ನೊಬ್ಬ ಫೋಟೋಗ್ರಾಫರ್ ಹಾಕಿದ್ದ ಅಲ್ಲೇ, ಅವನು ಲಾಸ್ ಮಾಡ್ಕೊಂಡು ಇಲ್ಲಿ ಊರಾಗ ಬಂದ್ ಕೊತ್ತಾನ್ರಿ ಸಾಲ ಮಾಡ್ಕೊಂಡು. ಏನ್ ನಿಮ್ಮ ಅದೃಷ್ಟ ಹೀಗಿದೆಯಲ್ಲ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಮಾತನು ಕೇಳಂಗಿಲ್ರಿ ಗುರುಜಿ ಯಾರು ನನ್ಗ. ಹ್ಮ್, ನಾಯಿ ಕಿತ ಆಗ್ತದ ನೋಡ್ರಿ ನನ್ಗ. ಒಂದ್ ಕೆಲ್ಸ ಮಾಡಿ, ಇಲ್ಲಿ ಶನಿ ಮಹಾಯಜ್ಞಕ್ಕೆ ಬಂದಿದ್ರ ಶನೇಶ್ವರ ಶಾಂತಿಗೆ? ಇರ್ಲಿಮ್ಮ, ಚಿಂತೆ ಮಾಡ್ಬೇಡಿ. ನೋಡಿ, 18 ದಿವಸ ನಾಳೆಯಿಂದ 18 ದಿವಸ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದ್ರೂ ಬನ್ನಿ ಮರ ಇದ್ರೆ ಬೆಳಿಗ್ಗೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಬನ್ನಿ ಮರದ ಬುಡಕ್ಕೆ 4 ಬಿಳಿ ಎಕ್ಕದ ಹೂ, 2 ತುಂಬೆ ಹೂ, 1 ಕೆಂಪು ಹೂ. ಎಕ್ಕದ ಹೂ, ಕೆಂಪು ಹೂ, ತುಂಬೆ ಹೂ. ತುಂಬೆ ಹೂ, ತುಂಬೆ ಹೂ ಸಿಗುತ್ತಾ ನಿಮ್ ಕಡೆ? ಏನ್ ಮಾಡ್ತಾರ ನೋಡ್ಬೇಕ್ರಿ ಗುರುಜಿ. ಅಲ್ಲಮ್ಮ, ತುಂಬೆ ಹೂವ ಇದೆಯಾ ಆ ಕಡೆ ಅಂತ? ಇದ್ರಿ, ಅದು ತುಂಬೆ ಹೂ ಮೊನ್ನೆ ಅವತ್ ಶನಿ ಮಹಾತ್ಮ ಪೂಜೆಗೆ ಬಂದಾಗ ನಮ್ ಸೊಸಿ ತೋರ್ಸಾಡ್ರಿ ಅಲ್ಲಿ. ತೋರ್ಸಿದಾರ? ಸಂತೋಷ, ಅಂತ ಹೂ ನಿಮ್ ಕಡೆ ಇದ್ರೆ ಆ ಹೂನು ಸಹಿತ ಬನ್ನಿ ಮರಕ್ಕೆ ಹಾಕಿ ನಮಸ್ಕಾರ ಮಾಡಿ. ಮತ್ತೆ ಪ್ರತಿ ದಿವಸ ರಾತ್ರಿ ಮಲಗೋದಕ್ಕಿಂತ ಮುನ್ನ ಒಂದು ಕಪ್ಪು ಬಣ್ಣದ ನಾಯಿ ಇದ್ರೆ ಆ ನಾಯಿಗೆ ಒಂದಿಷ್ಟೆಲ್ಲ ಗೋಧಿ ರೊಟ್ಟಿ ಮಾಡಿ ನಿಮ್ ಕಡೆಯಿಂದ ನಿಮ್ ಕೈಯಿಂದ ಹಾಕಿ. ಆಗ ಮನಸ್ಸಿಗೆ ನಿಮ್ಮ ಮನೆ ಪರಿಸರದಲ್ಲಿ ಇರ್ತಕ್ಕಂತ ದೋಷ ದೂರ ಆಗುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ವೀಕ್ಷಕರೇ. ಬನ್ನಿ, ಕರೆ ಮಾಡಿ ಕಾಯ್ತಿರೋರು ಯಾರು ಈಗ ಅಂತ ಕೇಳೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ಪೃಥ್ವಿ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಪೃಥ್ವಿ ಅವರೇ? ಚೆನ್ನಾಗಿದ್ದೀವಿ ಮೇಡಮ್, ನಾವು ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿಮ್ಮ, ಮಾತಾಡಿ. ಹಲೋ, ಹಲೋ, ಹಲೋ ಗುರುಜಿ. ಹಾ ಹೇಳಮ್ಮ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ, ನಂಗೆ ಖುಷಿ ಪಾರೆ ಇಲ್ಲ. ನಿಮ್ ಲೈನ್ಗೆ ವರ್ಷದಿಂದ ಕರೆ ಮಾಡಿದ್ದೀನಿ ಗುರುಜಿ. ಇವತ್ತು ಲೈನ್ ಸಿಕ್ಬಿಟ್ಟಿದೆ, ಮಾತು ಬರ್ತಾ ಇಲ್ಲ ಗುರುಜಿ. ನೀವೆಲ್ಲ ಮೂಗರಾದ್ರೆ ಮತ್ತೆ ಮಾತಾಡೋದು ಹೇಗಮ್ಮ? ಅಲ್ಲ ಗುರುಜಿ, ತುಂಬಾ ಅಂದ್ರೆ ತುಂಬಾನೇ ನಿಮ್ದೊಂದು ಕರೆ ಏನು ಮಿಸ್ ಮಾಡೇ ಇಲ್ಲ ಗುರುಜಿ, ಆ ತರ ನೋಡ್ತಿದ್ದೀನಿ. ಆದ್ರೆ ನಿಮ್ ಪ್ರೋಗ್ರಾಮ್ ಬರುವಾಗ ಕರೆಕ್ಟ್ ಆಗಿ ಕರೆಂಟ್ ಹೋಗುತ್ತೆ ಇಲ್ಲ ಅಂದ್ರೆ ಕೇಬಲ್ ತೆಗಿತಾರೆ ಗುರುಜಿ. ತುಂಬಾ ಬೇಜಾರಾಗ್ತಾ ಇದೆ ಗುರುಜಿ. ಒಂದಿನ ನಿಮ್ ಪ್ರೋಗ್ರಾಮ್ ನೋಡ್ಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀನಿ ಅನ್ನೋ ತರ ಆಗ್ತಾ ಇರ್ತೈತೆ ಗುರುಜಿ. ಎಲ್ಲಿ ಮತ್ತಾವಿರೋದು? ನಾನ್ ದೊಡ್ಡಲ್ಮರದಿಂದ ದೊಡ್ಡದಿಂದ ಮಾತಾಡ್ತಾ ಇರೋದು ಗುರುಜಿ. ನಾನ್ 8 ಬಾಣಿಸಿ. ನನಗೆ ತುಂಬಾನೇ ಅಂದ್ರೆ ತುಂಬಾ ಅಲರ್ಜಿ ಸಮಸ್ಯೆ ಇದೆ ಗುರುಜಿ. ಏನು ಅಂದ್ರೆ ಮೈ ಕೈ ಎಲ್ಲ ಚೀಟೆ ಅಂದ್ರೆ ಚೀಟೆ ಉರಿ ಉರಿ ಚೀಟೆ ಆಗ್ತದೆ, ಎಲ್ಲ ಬೊಬ್ಬೆ ಬೊಬ್ಬೆ ತರ ಮೈಯಲ್ಲೆಲ್ಲ ಆಗುತ್ತೆ ಗುರುಜಿ. ಈಗ ಬಾಣಂತಿ ಆದ್ರಿಂದ ನೀನು ಯಾವ ಔಷಧಿಗಳನ್ನ ಉಪಯೋಗಿಸ್ತಾ ಇದೀಯಾ? ಈಗ ನೀನ್ ಯಾವ ಔಷಧಿ ತೆಗೆದುಕೊಂಡ್ರು ಮಗುಗ್ ತೊಂದ್ರೆ ಆಗತ್ತಲ್ಲಮ್ಮ. ಅದಕ್ಕೆ ಗುರುಜಿ, ಹಂಗು ಬೇವಿನ ಸೊಪ್ಪ ಮೈಗ್ ಹಚ್ಚ್ರಿ ಅಂತ ಹೇಳಿದ್ರು, ಹಚ್ಚಿದ್ದೆ. ನೀವ್ ಹೇಳಿದ್ನು ತಗೋಳೋದಕ್ಕೆ ನಿಮ್ ಕೇಳಿ ತಗೋಣ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ ಗುರುಜಿ. ಹಾಸ್ಪಿಟ್ಲಿಗೆ ಹೋಗ್ತೀನಿ, ಹೋದಾಗ ಮಾತ್ರ ಹೋಗುತ್ತೆ, ತಿರ್ಗಾ ಮತ್ತೆ ಅದೇ ತರ ಆಗುತ್ತೆ. ಈಗ ಈ ವಾರದಿಂದ ಸ್ವಲ್ಪ ಪರವಾಗಿಲ್ಲ ಗುರುಜಿ. ಆಗ್ಲಿಮ್ಮ, ಬೇಗ ಗುಣ ಆಗುತ್ತೆ, ಚಿಂತೆ ಮಾಡ್ಬೇಡ, ಧೈರ್ಯವಾಗಿರು. ಸ್ವಲ್ಪ ಜೀರಿಗೆ ಮತ್ತೆ ದೊಡ್ಡಪತ್ರೆ ಸೊಪ್ಪು ಗೊತ್ತಲ್ಮ್ಮ? ಏನ್ ಗುರುಜಿ? ಜೀರಿಗೆ. ಜೀರಿಗೆ ಆಮೇಲೆ ದೊಡ್ಡಪತ್ರೆ ಸೊಪ್ಪು. ದೊಡ್ಡಪತ್ರೆ ಸೊಪ್ಪು. ಒಂದು ಕಲ್ಲುಪ್ಪು. ಕಲ್ಲುಪ್ಪು. ಹಾ, ಈ ಮೂರು ಚೆನ್ನಾಗಿ ಅಗದು ರಸ ತೆಗೆದುಕೊಳ್ಳೋದ್ರಿಂದ ನೀನು ಮಗುಗೆ ಹಾಲು ಕೊಡಿಸಿದ್ರು ಸಹಿತ ಏನು ತೊಂದರೆ ಆಗೋದಿಲ್ಲ. ಇದಿಷ್ಟು ಮಾಡಮ್ಮ. ಮತ್ತೆ ಇನ್ನ ಬೇವಿನ ಸೊಪ್ಪು ಹೇಳಮ್ಮ.
ಹೇಳಿ ಗುರುಜಿ, ದೊಡ್ಡಪತ್ರೆ ಸೊಪ್ಪು, ಜೀರಿಗೆ, ಕಲ್ಲು ಉಪ್ಪು ಹೊಟ್ಟೆಗೆ ತಗೋಬೇಕಾಗುತ್ತೆ. ಹೊಟ್ಟೆಗೆ ತಗೊಳ್ಳಿ. ಹಾಗೆ ಬೇವಿನ ಸೊಪ್ಪು, ಅರಶಿನ, ಬೇವಿನ ಸೊಪ್ಪು ಅರಶಿನ ಚೆನ್ನಾಗಿ ಕುಟ್ಟಿ ಪೇಸ್ಟ್ ತರ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಲೋಳೆ ಸರ ಹಾಕೊಂಡು ಅದನ್ನ ಮೈಗೆ ಹಚ್ಕೊಳ್ಳಿ. ಹಚ್ಕೊಂಡು ಮಧ್ಯಾಹ್ನ ಬಿಸಿಲಲ್ಲಿ ಸ್ನಾನ ಮಾಡಿ. ಬಿಸಿಲು ಬಿದ್ದ ಮೇಲೆ ಮೈ ಮೇಲೆ ಸೂರ್ಯನ ಕಿರಣ ಬೀಳಬೇಕು, ಆಮೇಲೆ ಸ್ನಾನ ಮಾಡಬೇಕು. ಇನ್ನು ಮುಂದಕ್ಕೆ ಆ ಥರ ಸಮಸ್ಯೆ ಯಾವುದೂ ಇಲ್ಲ, ಮನಸ್ಸಲ್ಲಿ ಇಟ್ಕೋಬೇಡ. ಸಾಮಾನ್ಯಕ್ಕೆ ಸಿಸರಿನ ಆದಂಥ ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಕಾಲು ನೋವು, ಸೊಂಟ ನೋವು, ಇದು ನಿಮಗೆ ಗಿಫ್ಟ್. ಇದು ಹೇಗೆ ನೋವಿಲ್ದಿರ ಡೆಲಿವರಿ ಮಾಡಿಸ್ಕೊಂಡಿರ್ತೀರೋ ಆಮೇಲೆ ಜೀವನ ಪರ್ಯಂತ ನೋವು ಅನುಭವಿಸ್ಬೇಕಾದ ಧರ್ಮ ಆಗಿಬಿಡುತ್ತೆ. ಇದು ಹೆಣ್ಮಕ್ಕಳಿಗೊಂದು ಇರತಕ್ಕಂಥದ್ದು ತಾಯಿದು. ಆಗಲಿಮ್ಮ, ಒಳ್ಳೇದಾಗಲಿ. ಧನ್ಯವಾದಗಳು ಮಾ ಪೃಥ್ವಿ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಈಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮಾಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಾಲಾ ಅವರೇ? ಸುಧುಂತ ಪಾಳ್ಯ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಗಂಡನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಯಜಮಾನ್ರು ಪಕ್ಕದಲ್ಲೇ ಇದಾರಮ್ಮ? ಇಲ್ಲ ಮೇಡಮ್, ಅವ್ರು ನನ್ನಿಂದ ದೂರ ಇದಾರೆ. ಮದುವೆ 12 ವರ್ಷದಿಂದ ಅವ್ರ ತಂದೆ ತಾಯಿ ಮಾತು ಕೇಳ್ಕೊಂಡು ಅಲ್ಲೇ ಇದಾರೆ ಮೇಡಮ್. ಸರಿ, ಗುರುಜಿ ಇದಾರೆ, ಗುರುಜಿ ಇದಾರೆ, ಆರಾಮಾಗಿ ಮಾತಾಡಿಮ್ಮ, ಮಾತಾಡಿ. ಹಲೋ. ಹಲೋ, ಹೇಳಿ ಮೊಮ್ಮಗು. ಗುರುಜಿ, ನಮ್ ಗಂಡ ನನ್ನಿಂದ ದೂರ ಇದಾರೆ ಗುರುಜಿ. 12 ವರ್ಷ ಆಯ್ತು, ನನ್ನ ಹೆಂಡತಿ ನನ್ನ ಮಗು ಅನ್ನೋ ಪ್ರೀತಿ ಇಲ್ಲ ಗುರುಜಿ ಅವ್ರಿಗೆ. ನಾ ಎಷ್ಟು ದಿನ ಹೀಗೆ ಗುರುಜಿ ನನ್ಗೆ. ಅಂದ್ರೆ ಮಧ್ಯದಲ್ಲಿ ಮಾತುಕತೆನೆ ಇಲ್ವಮ್ಮ? ಬರ್ತಾರೆ, 3 ದಿವಸಕ್ಕೆ 4 ದಿವಸಕ್ಕೆ ಮನೆಗೆ ಬರ್ತಾರೆ. ಏನೋ ಒಂಥರ ಹೆಂಡತಿ ನನ್ ಮಾಡಿದ ಅಡಿಗೆ ಊಟ ಏನು ಮಾಡಲ್ಲ, ಏನೋ ಒಂಥರ ಬೇಕೋ ಬೇಡ ಅಂತ. ನಿಮ್ ಅತ್ತೆ ಮಾವ ಇದ್ದಾರ? ಇದಾರೆ ಗುರುಜಿ, ಅವ್ರ ಮನೇಲೆ ಇದಾರೆ ಗುರುಜಿ. ಬರ್ತಾರೆ, 3 ದಿವಸಕ್ಕೆ ಹೋಗ್ತಾರೆ ಅಷ್ಟೇ. ಒಬ್ಬ ಮಗಳು, ಒಂದ್ ಮಗು ತೀರ್ಕೊಂತು. ಅದಕ್ಕೆ ಪರಿಹಾರ ಏನ ಹೇಳ್ತಾರ ಅಂತ ಗುರುಜಿ. ಹಾಗಲ್ಲಮ್ಮ, ಅವ್ರ ಎಷ್ಟು ಜನ ಮಕ್ಕಳು? ಮನೆ ಅಣ್ಣಿಬ್ಬರು ಬಂದಿದ್ರೆ ಮಾತಾಡಕ್ ಆಗಿಲ್ಲ ಗುರುಜಿ. ಎಲ್ಲಿ? ಅಲ್ಲಿ ಸಾಯಿಬಾಬಾ ಪೂಜೆ ಬಂದಿದ್ರಿ. ಗುರುಜಿ ಪೂಜೆಗೆ. ಓಹೋ, ಅಲ್ಲಿ ಬಂದಿದ್ರ? ಸರಿ, ಆಶೀರ್ವಾದ ಮಾಡಿದ್ರಿ. ಏನು ಅಂತ ಹೇಳಕ್ ಆಗಿಲ್ಲ ಗುರುಜಿ, ಟೈಮ್ ಇರ್ಲಿಲ್ಲ ನಿಮ್ಗೆ. ಹೌದಮ್ಮ, ಒಂದ್ ಕೆಲಸ ಗುರುಜಿ. ಅಲ್ಲಮ್ಮ, ಈಗ ನಿಮ್ಮ ಯಜಮಾನ್ರು ಅವ್ರ ಅಣ್ಣ ತಮ್ಮಂದ್ರೆ ಯಾರನ್ನ ಇದ್ದಾರಾ? 4 ಜನ ಇದ್ದಾರೆ ಅಣ್ಣ ತಮ್ಮಂದ್ರು ಗುರುಜಿ. ಇವ್ರು ದೊಡ್ಡವರ ಚಿಕ್ಕವರ? ಇವ್ರು 3ನೇವರು ಗುರುಜಿ, ರವಿಕುಮಾರ್ ಅಂತ. 3ನೇವರು. ಒಂದ್ ಕೆಲಸ ಮಾಡಿ, ನೀವೇ ನಿಮ್ಮ ಅತ್ತೆ ಮನೆಗೆ ಹೋಗಿ ಯಾಕಿರಬಾರ್ದು? ಅವರು ನಮ್ಮನ್ ಕಂಡ್ರೆ ಅಷ್ಟು ಪ್ರೀತಿ ವಿಶ್ವಾಸ ಇಲ್ಲ ಗುರುಜಿ. ಅಲ್ಲಮ್ಮ, ಮನೆಗಿರೋರೆಲ್ಲ ಪ್ರೀತಿ ವಿಶ್ವಾಸ ಇಲ್ಲಿದ್ರು, ನಿನ್ ಗಂಡನ ನೀನ್ ಹೊಲ್ಸ್ಕೊಳ್ಳೋದಕ್ಕೆ ನೀನ್ ಅಲ್ಲೇ ಇದ್ರೆ ಅನುಕೂಲ ಆಗತ್ತಲ್ಲಮ್ಮ. ಒಂದೇ ಊರಲ್ಲ ಇದ್ದೀರಾ? ಆದ್ರೂ ನನಗ ಅನ್ಸಿದ ಮಟ್ಟಿಗೆ ನೀನು ನಿನ್ ಗಂಡನ ಮನೇಲಿ ಇರೋದೇ ಶ್ರೇಯಸ್ಸು ಅನ್ಸುತ್ತಮ್ಮ. ಇದೀನಿ ಗುರುಜಿ, ಗಂಡನ ಮನೇಲಿ ಅವರು ನಮ್ಗೆ ಸಪರೇಟ್ ಮನೆ ಮಾಡಿ ಇಟ್ಟಿದ್ದಾರೆ. ತುಂಬಾ ಇರೋದು ಅತ್ತೆ ಮಾವನ ಜೊತೆ. ಹಾ ಹಾ, ಅಂದ್ರೆ ಸಪರೇಟ್ ಆಗಿ ಇಟ್ಟಿದ್ದಾರೆ ಅಂತ ಆಯ್ತು ಅಲ್ಲಿಗೆ. ಸಪರೇಟ್ ಆಗಿ ಇಟ್ಟಿದ್ದಾರೆ ಗುರುಜಿ. ಹ್ಮ್, ನಿಮ್ಮ ಪತಿದೇವರ ಹೆಸರೇನಮ್ಮ? ರವಿಕುಮಾರ್ ಅಂತ ಗುರುಜಿ. ಚಿಂತೆ ಮಾಡಬೇಡ ತಾಯಿ, ಶೀಘ್ರವಾಗಿ ಅನುಕೂಲ ಆಗುತ್ತೆ. ಇಲ್ಲಿವರೆಗೂ ಏನೇ ಸಮಸ್ಯೆಗಳಿದ್ರು ಸಹಿತ ಸಮಸ್ಯೆ ಮುಗಿದಿದೆ. ನಿನ್ನ ಸ್ವರತರಂಗ ಪ್ರಕಾರವಾಗೂ ಸಹಿತ ಇನ್ನೆಲ್ಲ 1-2 ತಿಂಗಳಲ್ಲಿ ಪುನಃ ನೀವೆಲ್ಲ ಒಟ್ಟು ಒಂದಾಗುವಂತಹ ಕಾಲ ಖಂಡಿತ ಹತ್ರ ಆಗುತ್ತೆ. ಒಳ್ಳೇದಾಗಲಿಮ್ಮ, ಒಳ್ಳೇದಾಗಲಿ. ಮಾಲಾ ಅವರೇ, ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನ ಈಗ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು ಸರ್? ನಾವು ನಿಜಲಿಂಗಪ್ಪ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಜಲಿಂಗಪ್ಪ ಅವರೇ? ಬೆಂಗಳೂರು. ಯಾರ ಬಗ್ಗೆ ಕೇಳ್ಬೇಕಿತ್ತು ತಾವು? ನಮ್ ಬಗ್ಗೆನೇ ಮೇಡಮ್. ಗುರುಜಿ ಇದಾರೆ, ಮಾತಾಡಿಪ್ಪ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿಪ್ಪ. ನಾವು ಏನೋ ಒಂದ್ ಮಾಡ್ಬೇಕು ಅಂತ ಇದ್ದೀವಿ, ಅದ್ರ ಮುಂದೆ ಮಾಡ್ಬೋದಾ ಬೇಡವಾ ಅಂತ. ಈಗ ತಾವು ಮನ್ಸಲ್ಲಿ ಅಂದ್ಕೊಂಡು ಯಾವ ಕೆಲ್ಸ ಮಾಡ್ಬೇಕು ಅಂತ ಮುಂದೆ ಹೊರಟಿದ್ದೀರೋ, ಇನ್ನೊಂದು 5 ತಿಂಗಳ ತನಕ ಯಾವ ಕೆಲ್ಸ ಕೈ ಹಾಕರು ಸ್ವಲ್ಪ ಲಾಸ್ ಅನ್ನೇ ನೋಡ್ತೀರಿ. ಈ 5 ತಿಂಗಳು ಸ್ವಲ್ಪ ಜೋಪಾನ ನೋಡ್ಕೊಂಡು ಒಂದ್ಸತಿ ಎರಡ್ ಸತಿ ಆಲೋಚನೆ ಮಾಡಿ ನಿಧಾನಕ್ಕೆ ಪ್ರಯತ್ನ ಮುಂದುವರಿಸಿ, ಅನುಕೂಲ ಆಗತ್ತೆ. ಅದು ಕೆಲಸ ಮಾಡೋದಕ್ಕೂ ಮುನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಗುರುಜಿ, ಯಾವುದೇ ಒಂದು ರಾಶಿಯಾಗ್ಲಿ ಗ್ರಹಗತಿ ಕೆಟ್ಟಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂಡ್ಬಾರ್ದು. ಅದ್ರ ಬದಲಾಗಿ ಖಂಡಿತ ಸಮಸ್ಯೆ ಇದೆ ಅಂದ್ರೆ ಪರಿಹಾರ ಇದ್ದೇ ಇರತ್ತೆ ಅಂತ ತಾವ್ ಯಾವಾಗ್ಲೂ ಹೇಳ್ತಿರ್ತೀರ. ಹಾಗಾಗಿ ತುಲಾ ರಾಶಿಯವ್ರಿಗೆ ಸ್ವಲ್ಪ ದಿನ ಕಷ್ಟ ಆಯ್ತು, ಈಗ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದ್ದಾನೆ ಶನಿ ಮಹಾದೇವ. ಹಾಗಾಗಿ ನೀವು ಕೂಡ ಶಾಂತಿ ಯಜ್ಞವನ್ನ ಮಾಡಿಸಿದ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಇವತ್ತೇನೋ ವಿಶೇಷವಾಗಿ ಹೇಳ್ತಾ ಇದ್ದೀರಾ ವೃಶ್ಚಿಕ ರಾಶಿಯವ್ರಿಗೆ. ಮಕರ ಕುಂಭ ರಾಶಿಯವ್ರಿಗೆ ವಿಶೇಷವಾಗಿ ಯಾವ್ದಾದ್ರು ಒಂದು ಮರದ ಒಂದು ಪೂಜೆಯನ್ನ ಮಾಡಬೇಕಾಗತ್ತೆ ಅಂತ ಚಿಕ್ಕ ಸುಳಿವು ಕೂಡ ಕೊಟ್ರಿ ವೃಶ್ಚಿಕ ರಾಶಿಯವರಿಗೆ, ನೇರಳೆ ಮರ ಅಂತ. ಮುಂದೆ ಗುರುಜಿ? ಖಂಡಿತ. ಇವತ್ತು ಮಕರ ಕುಂಭಕ್ಕೆ ಶನಿ ಅಧಿಪತಿ. ವೃಶ್ಚಿಕ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು,
ಈ ಮೂರು ರಾಶಿಗಳವರು ನಿಮ್ಮ ಮನೆ ಸುತ್ತಮುತ್ತ ಅಥವಾ ಯಾವುದಾದ್ರೂ ಪಾರ್ಕುಗಳಲ್ಲಾದರೂ ಪರವಾಗಿಲ್ಲ. ನೇರಳೆ ಹಣ್ಣಿನ ಮರ ಇದ್ದರೆ ಸಣ್ಣ ನೇರಳೆ ಇರಲಿ ಜಮ್ ನೇರಳೆ ಇರಲಿ, ನೇರಳೆ ಹಣ್ಣಿನ ಮರಕ್ಕೆ ಆ ಮರದ ಬುಡದಲ್ಲಿ ಶುದ್ಧಿ ಮಾಡಿ ಆ ಮರದ ಬುಡಕ್ಕೆ ಒಂದು ತ್ರಿಕೋನಾಕಾರವಾಗಿರ್ತಕ್ಕಂಥ ರಂಗೋಲಿ ಹಾಕಿ. ತ್ರಿಕೋನಾಕಾರವಾಗಿರ್ತಕ್ಕಂಥ ರಂಗೋಲಿ ಅರಿಶಿನದಲ್ಲಿ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಬೋದು. ಅಕ್ಕಿ ಹಿಟ್ಟು ಅಥವಾ ಅರಿಶಿನದಲ್ಲಿ ತ್ರಿಕೋನಾಕಾರವಾಗಿರ್ತಕ್ಕಂಥ ಒಂದು ರಂಗೋಲಿ ಹಾಕ್ಬೋದು. ಮೂರು ಮೂಲೆಗಳಿರ್ತಕ್ಕಂಥದ್ದು ಹಾಕಿ ಅದರ ಮೇಲೆ ಎರಡು ಬಿಳಿದೆಲಡಿಕೆ ಒಂದು ಅಚ್ಚು ಬೆಲ್ಲ ಅಥವಾ ಎರಡು ಬಿಳಿದೆಲಡಿಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿ. ಶನೇಶ್ಚರ ಮಂತ್ರವನ್ನು ಶಂ ಶನೇಶ್ಚರ ಯನಮಃ ಅಂತಕ್ಕಂಥ ಮಂತ್ರವನ್ನು ಆ ಮರಕ್ಕೆ 54 ಸತಿ ಪ್ರದಕ್ಷಿಣೆ ಮಾಡಿ ಅಥವಾ 11 ಸತಿ ಪ್ರದಕ್ಷಿಣೆ ಮಾಡಿ ನೀವು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು. ಶಕ್ತಿ ಇದ್ದರೆ 54 ಪ್ರದಕ್ಷಿಣೆ ಮಾಡಿ, ಇಲ್ವಾ 11 ಪ್ರದಕ್ಷಿಣೆ ಮಾಡಿ. 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ಹತ್ರ ಷೋಡಶೋಪಚಾರ ಪೂಜೆ, ಅರಿಶಿನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಎರಡು ಬತ್ತಿ ಎಣಿಸಿ ದೀಪದ ಬತ್ತಿ ಎಣಿಸಿ ಆರತಿ ಮಾಡ್ತಕ್ಕಂಥದ್ದು. ಇದಿಷ್ಟು ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಯಶಸ್ಸಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳಿ. ಶಂ ಶನೇಶ್ಚರ ಯನಮಃ, ಶಂ ಶನೇಶ್ಚರ ಯನಮಃ, ಶಂ ಶನೇಶ್ಚರ ಯನಮಃ. ಆ ಶನೇಶ್ಚರ ಮಂತ್ರವನ್ನು ನೀವು ಪಠನೆ ಮಾಡ್ತಾ ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಂಡಿದ್ದರೆ ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಸ್ಕೊಳ್ತೀರಿ. ಕಾರಣ ಇವತ್ತು ವೃಶ್ಚಿಕ ರಾಶಿ, ಮಕರ ಮತ್ತು ಕುಂಭರಾಶಿ. ಮಕರ ಕುಂಭ ಮತ್ತು ವೃಶ್ಚಿಕ ಈ ಮೂರು ರಾಶಿಗಳವರು ನೇರಳೆ ಹಣ್ಣಿನ ಮರಕ್ಕೆ ಇವತ್ತು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಸಮಸ್ಯೆ, ಬಂದು ಒದಗತಕ್ಕಂತಹ ಸಮಸ್ಯೆ ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಆಗ್ತಕ್ಕಂಥ ಸಣ್ಣ ಪುಟ್ಟ ನೋವಿರತಕ್ಕಂಥದ್ದು, ನೀವು ಮಾಡದಿರತಕ್ಕಂಥ ತಪ್ಪು ಆಪಾದನೆಗಳಿಗೆ ತಲೆ ಬಗ್ಗಿಸಬೇಕಾದ ಪ್ರಸಂಗ ಎದುರಾಗುವುದು, ಜೊತೆಗೆ ನಿಮ್ಮ ಆತ್ಮೀಯರು ಅಂತ ನಂಬಿ ಯಾರನ್ನು ಹೆಚ್ಚು ನಂಬುತ್ತೀರೋ ಆ ನಂಬತಕ್ಕಂಥವರೇ ನಿಮ್ಮ ಕುತ್ತಿಗೆ ಕೊಯ್ತಾರೆ. ಅಂದರೆ ನಂಬತಕ್ಕಂಥವರೇ ನಿಮ್ಮನ್ನು ದಾರಿ ತಪ್ಪಿಸುವಂಥ ರೀತಿ ಆಗುತ್ತೆ. ಇಂತಹ ಪರಿಸ್ಥಿತಿ ಎದುರಾಗೋದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಬೇಕು. ನೀವು ಎಚ್ಚರಿಕೆಯಿಂದ ಇದ್ದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯಶಸ್ಸಿನ ಹಾದಿ ನಿಮ್ಮದಾಗಬೇಕಾದ್ರೆ ಈ ಅನುಷ್ಠಾನವನ್ನು ತಾವು ಮಾಡಬೇಕು. ಇದು ಸಂಜೆ ವೇಳೆ ಮಾಡಿ ಅಥವಾ ಮಧ್ಯಾಹ್ನ 12 ಗಂಟೆಗೆ ಮಾಡಿ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗಿತ್ತು, ಸಮಯ ಮೀರ್ತು. ಬ್ರಾಹ್ಮಿ ಮುಹೂರ್ತ ಈಗಿಲ್ಲ, ಆದರೆ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ, ಸಂಜೆ ಗೋಧುಳಿ ಲಗ್ನ, ಈ ಎರಡು ಲಗ್ನ ಮುಹೂರ್ತಗಳಿದೆ. ಮಧ್ಯಾಹ್ನ ಮಾಡೋರು ಮಧ್ಯಾಹ್ನ ಮಾಡಿ, ಸಂಜೆ ಮಾಡ್ತಕ್ಕಂಥವ್ರು ಸಂಜೆ ಮಾಡಿ. ಆದರೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಆ ವೃಕ್ಷದ ನೆರಳಲ್ಲೇ ಕೂತು 108 ಅಥವಾ 54 ಸತಿ ಆಗಲಿ ಶಂ ಶನೇಶ್ವರ ಯನಮಃ ಅಂತಕ್ಕಂಥ ಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಹಾಗೆ ಗುರುಜಿ ನೀವು ಹೇಳ್ತಾ ಇದ್ರಿ ಪಂಚಾಂಗ ಶ್ರವಣ ಮಾಡುವಾಗ ಇವತ್ತು ಪುಷ್ಯ ನಕ್ಷತ್ರ ಬಹಳ ವಿಶೇಷವಾದ ಒಂದು ದಿನ, ಜೊತೆಗೆ ಅಮೃತ ಸಿದ್ಧಿ ಯೋಗ ಇದೆ ಇವತ್ತು ಅಂತ ಹೇಳಿದ್ರಿ. ಹಾಗಾಗಿ ಅದರಿಂದ ಬೇರೆ ರಾಶಿಯವರು ಏನಾದರೂ ಉಪಯೋಗ ಪಡ್ಕೊಳ್ಬಹುದಾ? ಖಂಡಿತ, ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳವರು ಸಹಿತ ವನಸಿರಿಗಳನ್ನು ಸಂಗ್ರಹಣ ಮಾಡ್ತಕ್ಕಂಥ ದಿನ ಇವತ್ತು. ತಾವು ಎಷ್ಟು ಶ್ರದ್ಧೆಯಿಂದ ವನಸಿರಿಗಳನ್ನು ಸಂಗ್ರಹಣ ಮಾಡ್ತಿರೋ ಅಷ್ಟೇ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅದರಿಂದ ಯಾವುದೇ ಒಂದು ವನಸಿರಿ ಆಗಿರ್ಬೋದು, ವನಸಿರಿಗಳಲ್ಲಿ ಸಾಕಷ್ಟು ವಿಧಿಗಳಿದೆ. ಮರಳ ಮಾತಂಗಿ ಇದೆ, ಜಟಾಮಸಿ ಇದೆ, ತಾಮ್ರಸಖಿ ಇದೆ, ಅಥವಾ ಮಂಜಿಷ್ಠೆ ಇದೆ, ಅಥವಾ ಮನೆಯ ಮುಂಭಾಗದಲ್ಲಿ ಅಲ್ಲಿ ಸಿಗ್ತಕ್ಕಂತಹ ಮುಟ್ಟದ್ರೆ ಮುನಿ ಇದೆ. ಅಂದರೆ ಟಚ್ ಮಿನಾಟ್ ಅಂತ ಹೇಳ್ತಕ್ಕಂಥದ್ದು ಮುಟ್ಟದ್ರೆ ಮುನಿ ಅಂತಕ್ಕಂಥದ್ದು, ಇದು ಸಹಿತ ಒಂದು ವನಸಿರಿಯೇ. ಅದರಲ್ಲಿ ಒಳಮುಚುಕ ಮತ್ತು ಹೊರಮುಚುಕ ಎರಡೂ ಇದೆ. ಆ ಎರಡನ್ನೂ ಸಹಿತ ಯಾವುದು ನಿಮಗೆ ಸಿಗುತ್ತೋ ಅದನ್ನು ಇವತ್ತು ಸಂಗ್ರಹಣ ಮಾಡ್ಕೊಳ್ಳಿ. ಮುಂದೊಂದು ದಿವಸ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ವನಸಿರಿಗಳ ಬಗ್ಗೆ ಇದು ಒಂದು ಬರಬಹುದು. ಆದರೆ ಇಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಗುರುವಾರ ಪೌರ್ಣಮಿ ಬರ್ತಕ್ಕಂಥದ್ದು, ಅಮಾವಾಸ್ಯೆ ಬರ್ತಕ್ಕಂಥದ್ದು, ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು, ಗುರುವಾರ ಭಾನುವಾರ ಬರ್ತಕ್ಕಂತಹ ಯಾವುದೇ ತಿಥಿವಾರ ನಕ್ಷತ್ರಗಳು ಭಾಳ ವಿಶೇಷ. ಅಂದರೆ ಈ ದಿನಗಳಲ್ಲಿ ಬರ್ತಕ್ಕಂಥ ನಕ್ಷತ್ರ ಫಲ ಜೊತೆಗೆ ರಾಶಿಫಲವು ಅಷ್ಟೇ ವಿಶೇಷವಾಗಿರುತ್ತೆ. ಗ್ರಹಣ ಮತ್ತು ಅಮಾವಾಸ್ಯೆ ಪೌರ್ಣಮಿ ಸಹಿತ ಪರ್ವಕಾಲಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತಿನ ದಿವಸ ನೀವು ಅದರ ಇವತ್ತು ಯಾವುದೇ ಒಂದು ಮನಸ್ಸಿರಿಗಳನ್ನು ಸಂಗ್ರಹಣ ಮಾಡಿಕೊಂಡ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಪಡಿತಕ್ಕಂಥ ಒಂದು ವಿಶೇಷವಾದಂಥ ದಿನ. ಗುರುಜಿ, ಏನು ಕೆಲವರು ಹೇಳ್ತಾರೆ, ನೀವು ಇವತ್ತು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ, ನೇರಳೆ ಮರಕ್ಕೆ ಇವತ್ತು ಪೂಜೆಯನ್ನು ಮಾಡಿ ಅಂತ ಹೇಳ್ತೀರಾ ವೃಶ್ಚಿಕ ರಾಶಿಯವ್ರಿಗೆ, ಮಕರ ಕುಂಭರಾಶಿಯವ್ರಿಗೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲ ಸುತ್ತಮುತ್ತಲ ಒಂದು ನಮ್ಮನೆ ಸುತ್ತಮುತ್ತ ಹುಡುಕ್ತೀವಿ, ಸಿಗೋದಿಲ್ಲ, ಯಾರೋ ಬೆಳೆಸಿರ್ತಾರೆ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕೆ ಹೋದರೆ ಅವ್ರಿಗೇನೋ ಆತಂಕ. ಇವರ ಒಂದು ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮನೆ ಕಾಂಪೌಂಡಿಗೆ ಬಂದು ಪೂಜೆ ಮಾಡ್ತಿದ್ದಾರೆ, ಅವ್ರಿಗೆ ಬಂದಿರೋ ಕಷ್ಟ ಎಲ್ಲಿ ನಮಗೆ ರವಾನೆ ಆಗ್ಬಿಡುತ್ತೋ ಅಂತ ಭಯ ಪಡ್ತಾರೆ. ಅವ್ರಿಗೇನು ಹೇಳ್ತೀರಾ ಗುರುಜಿ? ಭಾಳ ಒಳ್ಳೆಯ ಪ್ರಶ್ನೆನೇ. ಆದರೆ ಎಲ್ಲರೂ ಭಾಳ ವಿಶಾಲ ಮನೋಭಾವದಿಂದ ಚಿಂತನೆ ಮಾಡಬೇಕು.
ಇವತ್ತು ಅವರಿಗಾದ್ದು ನಾಳೆ ನಮಗೆ. ಆದರೆ ಈಗ ತಕ್ಷಣಕ್ಕೆ ಯಾರಿಗೆ ಸಮಸ್ಯೆ ಇದೆಯೋ ಅವ್ರು ಬಗೆಹರಿಸ್ಕೊಳ್ಬೇಕು. ಅದನ್ನು ಯಾರೊಬ್ಬರು ಪೂಜೆ ಮಾಡಿದ್ರು ಅದು ಇನ್ನೊಬ್ಬರಿಗೆ ಅವ್ರ ಸಮಸ್ಯೆ ಹೋಗುವಂಥದ್ದಲ್ಲ. ನಾವು ಮಾಡ್ತಾ ಇರತಕ್ಕಂಥ ಸಮಸ್ಯೆ ಅನುಷ್ಠಾನ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ, ಆ ಸಮಸ್ಯೆನ ಮತ್ತೊಬ್ಬರಿಗೆ ರವಾನಿಸೋದಕ್ಕಲ್ಲ. ಅದರಿಂದ ನೇರಳೆ ಮರಕ್ಕೆ ಅನುಷ್ಠಾನ ಮಾಡೋದ್ರಿಂದ ಇದರಿಂದ ಯಾರಿಗೂ ತೊಂದರೆ ಇಲ್ಲ, ಅವರಿಗೆ ಭಾಳ ಶ್ರೇಯಸ್ಕರವಾಗಿರುತ್ತೆ. ಈ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ದರ್ಶನ ಮಾಡಿದ್ರೆ ಬೇರೆ ರಾಶಿಗಳವರೆಗೂ ಸಹಿತ ದಾರಿದೀಪವಾಗಿರುತ್ತೆ. ಒಳ್ಳೆಯದಾಗಿ ಹಾಗಿದ್ರೆ ನೇರಳೆ ಮರ ಯಾರ ಮನೇಲಿದೆ ಖಂಡಿತ ಪೂಜೆ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ತಿಳಿಸ್ಕೊಟ್ಟಿದ್ದೀರ ಗುರುಜಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೇದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.